ಓಕೆ, ಶುರು ಮಾಡೋಣ. ಎಲ್ಲ ಒಬ್ರು ಪ್ರಾರ್ಥನೆ ಮಾಡ್ತೀರಾ? ಮಾಡ್ತೇನ್ರಿ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತನು ಸರ್ವಶಕ್ತನು ಅಗಮ್ಯ ಬೆಳಕಿನಲ್ಲಿ ವಾಸ ಮಾಡುವ ನಮ್ಮ ಪರಲೋಕ ತಂದೆಯಾದ ದೇವರೇ, ತಂದೆಯಾದ ದೇವರೇ, ನಿಮ್ಮ ಮಹಾ ಪ್ರೀತಿಯಿಂದ ನಮ್ಮನ್ನು ಲೋಕದಿಂದ ಆಯ್ದುಕೊಂಡು ಒಂದು ಚಿಕ್ಕ ಗುಂಪಾಗಿ ಕೂಡಿಸಿ ಈ ಸಂಜೆ ವೇಳೆ ತಂದೆಯಾದ ದೇವರೇ ನಿಮ್ಮ ದಾಸರ ಮುಖಾಂತರ ವಾಕ್ಯವನ್ನು ತಿಳ್ಕೊಳ್ಳಿಕ್ಕೆ ಸಹಾಯ ಮಾಡುವುದಕ್ಕಾಗಿ ಧನ್ಯವಾದ ತಂದೆ. ಇವತ್ತಿನ ವಾಕ್ಯವನ್ನು ತಿಳಿಸುವಂತಹ ಸಹೋದರಿಗೋಸ್ಕರ, ಅವರ ಕುಟುಂಬಕ್ಕೋಸ್ಕರ ಸಾಧಿಸ್ಕೊಂತೇನೆ ತಂದೆಯಾದರೆ. ಇದುವರೆಗೆ ನಿಮ್ಮ ಮಹಾಕೃಪೆಯಿಂದ ಬೇಕಾದ ಜ್ಞಾನ ಆರೋಗ್ಯ ಕೊಟ್ಟು ಅವರು ನಡೆಸಿದ ಹಾಗೆ ಮುಂದು ಸಹ ತಂದೆಯಾದರೆ ಎಲ್ಲವೂ ನಿಮ್ಮ ಚಿತ್ತ ಅಂತ ನಡೆಸಲಿಕ್ಕೆ ಸಹಾಯ ಮಾಡಪ್ಪ ತಂದೆ. ಇನ್ನು ಯಾವ ಸಹೋದರ ಸಹೋದರ ಬಂದಿಲ್ಲ ತಂದೆ, ಅವರಿಗೆ ಬರಲಿಕ್ಕೆ ಸಹಾಯ ಮಾಡು ತಂದೆಯಾದರೆ. ತಂದೆಯಾದರೆ ಈ ವಾಕ್ಯ ಇಲ್ಲಿ ಕೂಡಿರುವಂತಹ ಪ್ರತಿ ಒಂದು ಸಹೋದರ ಸಹೋದರಿಗೋಸ್ಕರ ಸಹ ಬೇಡ್ಕೊಂತೇನೆ ತಂದೆ. ಆದರೆ ಆ ವಾಕ್ಯವನ್ನು ಕೇಳಿದ್ರೆ ಮಾತ್ರ ಆಗಿರದೆ, ಆ ವಾಕ್ಯದ ಪ್ರಕಾರ ನಾವೆಲ್ಲರೂ ನಡೆದು ನಮ್ಮ ಜೀವನದಲ್ಲಿ ತಂದೆ ಆದರೆ ಮರಣದ ಪರ್ಯಂತ ನಂಬಿಗಸ್ತರಾಗಿ ಜೀವಿಸಿ ನಮ್ಮ ಓಟ ಓಡಿ ಮುಗಿಸುವ ಹಾಗೆ ಸಹಾಯ ಮಾಡಪ್ಪ ತಂದೆ. ಆದರೆ ಆದಿಯಿಂದ ಅಂತ್ಯದವರೆಗೂ ಈ ಕೂಟದ ಮಧ್ಯದಲ್ಲಿ ನಿಮ್ಮ ಪ್ರಸನ್ನತೆ ಇದ್ದು ತಂದೆ ಆದರೆ ಈ ಕೂಟವನ್ನು ಸಹ ನಡೆಸಿಕೊಡು ತಂದೆ. ಆದರೆ ಇದುವರೆಗೆ ನನ್ನ ಪ್ರಾರ್ಥನೆ ಕೇಳಿದಕ್ಕಾಗಿ ಸಹ ಧನ್ಯವಾದ. ಈ ಚಿಕ್ಕ ಪ್ರಾರ್ಥನೆ ನಮ್ಮೆಲ್ಲರ ರಕ್ಷಕನಾದ ಯೇಸು ಕ್ರಿಸ್ತ ನಾಮದಲ್ಲಿ ಇಡುತ್ತೆ ನಮ್ಮ ಜೀವಳ ಪರಲೋಕ ತಂದಿ. ಆಮೇನ್. ಆಮೇನ್. ಥ್ಯಾಂಕ್ ಯು. ಥ್ಯಾಂಕ್ ಯು ಬ್ರದರ್. ಓಕೆ, ಕ್ರಿಸ್ತಯೇಸುವಿನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನನ್ನ ವಾಯ್ಸು ಎಲ್ರಿಗೂ ಕ್ಲಿಯರ್ ಆಗಿ ಕೇಳಿಸ್ತಾ ಇದೆಯಾ? ಕೇಳ್ತಾ ಇದ್ದಾರೆ. ಓಕೆ, ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ತಂದೆಯಾದ ದೇವರಿಗೆ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಾವು ಕೃತಜ್ಞತೆ ಸಲ್ಲಿಸುತ್ತಾ ಈ ಒಂದು ಸಮಯದಲ್ಲಿ ತಂದೆ ದೇವರು ಕೊಟ್ಟಂತ ಈ ಅವಕಾಶಕ್ಕೋಸ್ಕರ ಅವರಿಗೆ ಕೃತಜ್ಞತೆ ಸಲ್ಲಿಸುತ್ತಾ ಇವತ್ತಿನ ದೇವರ ವಿಷಯ ದೇವರಿಗೆ ದೇವರ ಸತ್ಯವೇದ ಪಾಠ ಯಾವ್ದು ಅಂತ ನೋಡ್ಬೇಕಾದ್ರೆ ಇಬ್ರಿಯದವರಿಗೆ ಬರೆದಂತ ಪತ್ರಿಕೆಯ ಒಂದು ವಿಷಯವನ್ನ ನಾವು ಧ್ಯಾನ ಮಾಡ್ತಾ ಇದೀವಿ. ನಮ್ಮೆಲ್ಲರಿಗೂ ಗೊತ್ತಿದೆ ಇಬ್ರಿಯ ಬರೆದಂತ ಪುಸ್ತಕ ಒಂದು ಎಷ್ಟನೇ ಭಾಗ ಇದೆ ಇವತ್ತು? 40 ಇದೆ. 40 ಇದೆಯಾ? ಓಕೆ, ಸೊ 40ನೇ ಒಂದು ಭಾಗ, ಕರೆಕ್ಟ್ ಅಲ್ವಾ? ಓಕೆ, ಲಾಸ್ಟ್ ಟೈಮ್ ಏನ್ ನೋಡಿ ನೆನಪಿದೆಯಾ? ನೆನಪಿಲ್ವಾ? ಅಂದ್ರೆ ಒಂಬತ್ತನೇ ನೋಡಿದ್ರು ಅಧ್ಯಾಯದಲ್ಲಿ ಬಡಿಕೆಯನ್ನು ಸ್ಥಿರಪಡಿಸುವ ರಕ್ತವಾಗಿ, ಅಂದ್ರೆ ಎಲ್ಲಾ ಜನರ ಮೇಲೆಯೂ ದೇವರ ಸಲ್ಲಬೇಕಾಗಿರುವ ಎಲ್ಲಾ ಉಪಕರಣಗಳ ಮೇಲೆ, ಅಂದ್ರೆ ರಕ್ತ ಪೋಷಣೆ ಮಾಡುವಂತದ್ದು ಗೃತ. ರಕ್ತ ಪೋಕ್ಷಣೆ ಮಾಡುವಂತದ್ದು. ಓಕೆ, ಅದ್ರಲ್ಲಿ ಏನ್ ನೋಡಿದ್ವಿ? ರಕ್ತ ಪೋಕ್ಷಣೆ ಮಾಡುವಂತದ್ರಲ್ಲಿ ಯಾವ ಭಾಗವನ್ನು ನೋಡಿದ್ವಿ? ಓಕೆ, ಅಂದ್ರೆ ರಕ್ತಧಾರಿ ಇಲ್ಲದೆ ಅವಾಗ ಅದು ಪಾಪ ಪರಿಹಾರ ಆಗ್ತಿರ್ಲಿಲ್ಲ ಅಂತ ಹೇಳಿ ಮನುಷ್ಯರ ಮೇಲೆಯೂ. ಹೌದು ಹೌದು ಹೌದು, ಗುಡ್ ಗುಡ್. ಎಷ್ಟನೇ ವಾಕ್ಯ ನೋಡಿದ್ವಿ? 17 ಇಲ್ಲ ವಾಕ್ಯ ಓದಿ. ಯಾವ ವಾಕ್ಯ ನೋಡಿದ್ವಿ ಓದಿ? ಕೆಂಪು ಉಣ್ಣೆ ಬಿಷಪ್ ಅಂದ್ರೆ ಬ್ರದರ್ ಇಲ್ಲ, ಅದು 21-22 ಗಂಟೆನ ಓದಿದೀವಿ ಬ್ರದರ್. ಕರೆಕ್ಟ್ ಆಗಿ ಎಕ್ಸಾಕ್ಟ್ಲಿ ನೋಟ್ಸ್ ಸೆಂಡ್ ಮಾಡ್ಕೊಂಡಿಲ್ವಾ ಯಾರು? ನಾನು ಓದಿದ್ನಲ್ಲ, ಓದಿ ಓದಿ. ಯಾವ್ದು ಯಾವ್ದು ಯಾವ ವಾಕ್ಯ ತಗೊಂಡಿದ್ದ? 9-15 ಆಗಿದೆ ಬ್ರದರ್. ಎಷ್ಟಾಗಿದೆ? 9-15 ತನಕ ಫಿನಿಶ್ ಆಗಿದೆ. ಅದರಲ್ಲಿ ರೋಮಾಪುರ ರೋಮಾದಲ್ಲಿ 8-8 14-15 ರೋಮಾ ಅಲ್ಲಿಯವರೆಗೆ ಫಿನಿಶ್ ಆಗಿದೆ. ರೋಮನ ಓದಿ ವಾಕ್ಯವನ್ನ ಓದಿ ಪ್ರಿಯದವರಿಗೆ. 9ನೇ ಅಧ್ಯಾಯ 17ನೇ ವಾಕ್ಯ ಓದಿ. 14ನೇ ವಾಕ್ಯ ಓದಿ. 14 ಮತ್ತೆ 15.
ಹದಿನಾಲ್ಕು ತನ್ನನ್ನು ತಾನು ನಿರ್ದೋಷಿಯನ್ನಾಗಿ ದೇವರಿಗೆ ಸಮರ್ಪಿಸಿಕೊಂಡ ಕ್ರಿಸ್ತನ ರಕ್ತವು ಎಷ್ಟು ಹೆಚ್ಚಾಗಿ ನಮ್ಮನ್ನು ನಿಜ ಕರ್ಮಗಳಿಂದ ಬಿಡಿಸಿ ನಾವು ಜೀವವುಳ್ಳ ದೇವರನ್ನು ಆರಾಧಿಸುವರಾಗುವಂತೆ ನಮ್ಮ ಮನಸ್ಸನ್ನು ಶುದ್ಧೀಕರಿಸುವುದಲ್ಲವೇ. ಇದು ಓದಿದ್ದು. ಅದಾಗಿದೆಯಾ? ಇದು ಓದಿದ್ದು ಬ್ರದರ್. ಓಕೆ ಓಕೆ ಓಕೆ. ಈಗ ನೆಕ್ಸ್ಟ್, ಈಗ 15ನೇ ವಾಕ್ಯ ಓದಿ. ಮತ್ತು ಈ ಕಾರಣದಿಂದ ಆತನು ಒಂದೇ ಹೊಸ ಒಡಂಬಡಿಕೆ ಮಧ್ಯಸ್ಥನಾಗಿದ್ದಾನೆ. ಮೊದಲನೆಯ ಒಡಂಬಡಿಕೆಯ ಕಾಲದಲ್ಲಿ ನಡೆದ ಕರ್ಮಗಳ ಪರಿಹಾರಕ್ಕಾಗಿಯೂ ಆತನು ಮರಣವನ್ನು ಅನುಭವಿಸಿದ್ದರಿಂದ ದೇವರಿಂದ ಆರಿಸಿಕೊಂಡವರು ವಾಗ್ದಾನದ ನಿತ್ಯ ಬಾಧ್ಯತೆಯನ್ನು ಹೊಂದುವುದಕ್ಕೆ ಆತನ ಮೂಲಕವೇ ಮಾರ್ಗವಾಯಿತು. ಓಕೆ, ಇಲ್ಲಿವರೆಗೆ ಬಂದಿದ್ದೀವಾ? ಓದಿದ್ದ ಬ್ರದರ್, ನಾನೇ ಓದಿದ್ದೀನಿ. ಈಗ ನನ್ನ ಸ್ಕ್ರೀನ್ ಕಾಣಿಸ್ತಾ ಇದೆ ನಿಮ್ಮೆಲ್ಲರಿಗೆ? ಬರೀ ಕ್ಲಿಯರ್ ಇದೆ ಬ್ರದರ್. ಸ್ಕ್ರೀನ್ ಇದೆಯಾ? ಕಾಣಿಸುತ್ತೆ. ಹೌದು, ಓಪನ್ ಅಪ್. ಈಗ ನಾವು ನೋಡ್ತಿರೋಂತ ಒಂದು ಭಾಗ ಇಬ್ರಿಯದವರಿಗೆ ಬರೆದಂತ ಪುಸ್ತಕದಲ್ಲಿ 40ನೇ ಒಂದು ಭಾಗವನ್ನ ನೋಡಕ್ಕೆ ಹೋಗ್ತಾ ಇದೀವಿ. 40ನೇ ಒಂದು ಭಾಗ, 40ನೇ ಭಾಗ ಅಂತ ನೋಡ್ಬೇಕಾದ್ರೆ ಅದ್ರಲ್ಲಿ ನಾವು ಓದ್ಬೇಕಂತ ವಾಕ್ಯವನ್ನು ಓದೋಣ. ಇಬ್ರಿಯದವರಿಗೆ 9ನೇ ಅಧ್ಯಾಯ 16 ಮತ್ತು 17ನೇ ವಾಕ್ಯ. ಯಾರಾದ್ರೂ ಓದಿ ಬ್ರದರ್? ಓದ್ತೀರಾ ಯಾರಾದ್ರೂ? ಓದಂಗಿದ್ರೆ ಓದಿ. ಯಾರಾದ್ರೂ ತೆಗೆದು ಓದ್ಬೇಕು. ಓಕೆನಾ? ನಮ್ಮ ಮರಣ ಶಾಸನ ಇರುವಲ್ಲಿ ಅದನ್ನು ಬರೆಯಿಸಿದವನ ಮರಣವು ಪ್ರಸಿದ್ಧವಾಗಿರಬೇಕಷ್ಟೇ. ಮರಣ ಶಾಸನವು ಮರಣವಾದ ಮೇಲೆ ನಡೆಯುವುದೇ ಹೊರತು ಬರೆಯಿಸಿದವನು ಜೀವದಿಂದಿರುವಾಗ ಎಂದಿಗೂ ಸಲ್ಲುವುದಿಲ್ಲ. ಓಕೆ ಅಲ್ವಾ? ಸರಿ, ಇಲ್ಲಿ ಮೊದ್ಲು ಮಾತಾಡ್ತಿರ್ಬೇಕಾದ್ರೆ ಈ ಹೊಸ ಒಡಂಬಡಿಕೆ ಅಂದ್ರೆ ಯೇಸು ಕ್ರಿಸ್ತನು ಹೊಸ ಒಡಂಬಡಿಕೆಗೆ ಮಧ್ಯಸ್ಥನಾಗಿದ್ದಾನೆ ಅಂತ ವಿಷಯವನ್ನು ಮಾತಾಡ್ಕೊಂಡ್ ಬಂದು ಇಲ್ಲಿ ಮರಣಶಾಸನ ಅನ್ನೋ ವಿಷಯವನ್ನು ಮಾತಾಡ್ಕೊಂಡಿದ್ದಾರೆ. ಮರಣಶಾಸನ ಏನಿದು? ಮರಣಶಾಸನ, ಮರಣಶಾಸನ ಇರುವಲ್ಲಿ ಅದನ್ನು ಬರೆಯಿಸಿದವನ ಮರಣವು ಪ್ರಸಿದ್ಧವಾಗಿರಬೇಕಷ್ಟೇ. ಅಂದ್ರೆ ಇಲ್ಲಿ ಪ್ರಸಿದ್ಧ ಅಂತ ಬಂದಿದೆ, ಇನ್ನು ಸ್ಪಷ್ಟವಾಗಿ ಹೇಳ್ಬೇಕಾದ್ರೆ ಮೊದಲು ಆಗ್ಬೇಕು. ಮರಣಶಾಸನವು ಮರಣವಾದ ಮೇಲೆಯೇ ನಡೆಯುವುದೇ ಹೊರತು ಬರೆಯಿಸಿದವನು ಜೀವದಿಂದಿರುವಾಗ ಎಂದಿಗೂ ಸಲ್ಲುವುದಿಲ್ಲ. ಏನಿದು ಮರಣಶಾಸನ? ಯಾವ್ದು ಬಗ್ಗೆ ಮಾತಾಡ್ತಿದ್ರೆ? ಒಂದು ವಿಷಯವನ್ನ ತಗೊಂಡಾಗ ಈ ಮರಣಶಾಸನ ಅನ್ನೋದು ಇಲ್ಲಿ ಮಾತಾಡ್ತುವಂತ ಒಂದು ಟಾಪಿಕ್ ಬೇರೆ, ಬಟ್ ಇದು ಯಾವುದರ ಕುರಿತು ಮಾತಾಡಲ್ಪಡ್ತಾ ಇದೆ ಅಂತ ನೋಡ್ಬೇಕಾದ್ರೆ ಧರ್ಮಶಾಸ್ತ್ರದ ಕುರಿತು ಮಾತಾಡಲ್ಪಡ್ತಾ ಇದೆ. ಆದ್ರೆ ಇಲ್ಲಿ ಮರಣಶಾಸನ ಅಂತ ಹೇಳಿದಾಗ ಅಲ್ವಾ, ಶಾಸನ ಮರಣಶಾಸನ ಅಂದ್ರೆ ಸಾಮಾನ್ಯವಾಗಿ ಇದನ್ನ ಯಾವ ರೀತಿ ಅದನ್ನ ಅರ್ಥದಲ್ಲಿ ತಗೊಳ್ತಾ ಇದ್ದಾರೆ ಅಂತ ನೋಡ್ಬೇಕಾದ್ರೆ ಒಂದು ವ್ಯಕ್ತಿ ಆತನ ಒಂದು ಇಡೀ ಆಸ್ತಿ ಎಲ್ಲ ಇರುತ್ತೆ ನೋಡಿ, ಆ ಆಸ್ತಿಗೆ ಏನಿರುತ್ತೆ, ಸೊ ಅದನ್ನ ಯಾರದಿಗೆ ವಾರಿಸುದಾರರು, ಯಾರದಿಗೆ ಬಾಧ್ಯಸ್ಥರಾಗ್ತಾರೆ ಅನ್ನುವಂಥ ವಿಷಯವನ್ನ ಆ ವ್ಯಕ್ತಿ ಇರ್ತಾನೆ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಒಂದ್ ವ್ಯಕ್ತಿ ಇರ್ತಾನೆ, ಅವನ ಒಬ್ಬ ಬಡವಾಗಿರ್ತಾನೆ, ಆದ್ರೆ ಅವನು ಕಾಲಾಂತರದಲ್ಲಿ ತುಂಬಾ ಆಸ್ತಿಯನ್ನ ಸಂಪಾದನೆ ಮಾಡಿರ್ತಾನೆ. ಆಸ್ತಿ ಎಲ್ಲ ಸಂಪಾದನೆ ಮಾಡಿದಾಗ ಅವನ ನಂತರ ಆ ಆಸ್ತಿ ಬೇರೆಯವ್ರಿಗೆ ಹೋಗ್ಬೇಕು ಅಂದ್ರೆ ಯಾವಾಗ ಹೋಗುತ್ತೆ, ಯಾವಾಗ ಅದು ವ್ಯಾಲ್ಯೂಡ್ ಆಗುತ್ತೆ ಅಂದ್ರೆ ಯಾವಾಗ ಅವರ ಮರಣ ನಡೆಯುತ್ತೋ ಅಲ್ಲಿಂದೀಚೆಗೆ ಏನಾಗುತ್ತೆ, ಆ ಒಂದು ಆಸ್ತಿ ಯಾರಿಗೆ ಸಲ್ಲಬೇಕಾಗುತ್ತೋ ಅವ್ರಿಗೆ ಸಲ್ಲುತ್ತೆ. ಫಾರ್ ಎಕ್ಸಾಂಪಲ್ ಯಾಕೋದ್ರೆ ಈಗ ತಂದೆಗೆ ಇರೋದು ಮಕ್ಳಿಗೆ ಹೋಗುತ್ತೆ, ಇಲ್ಲ ಮಕ್ಳು ಇಲ್ಲ ಅಂದ್ರೆ ಬೇರೆ ಅವ್ರು ಯಾರಿಗೆ ಮೆನ್ಷನ್ ಮಾಡಿದ್ರೆ ಅವ್ರಿಗೆ ಹೋಗುತ್ತೆ ಇದನ್ನ ಕೇಳಿರ್ತೀರ. ಆದ್ರೆ ಅವ್ರು ಇರೋವರೆಗೆ ಏನಾಗಲ್ಲ, ಅದು ಯಾರಿಗೂ ಸಲ್ಲಲ್ಲ. ಮರಣಶಾಸನವು ಮರಣವಾದ ಮೇಲೆ ನಡೆಯುವುದೇ ಹೊರತು ಬರೆಯಿಸಿದನು ಜೀವದಿಂದಿರುವಾಗ ಎಂದಿಗೂ ಸಲ್ಲುವುದಿಲ್ಲ. ಹಾಗಿರ್ಬೇಕಾದ್ರೆ ಇಲ್ಲಿ ಈ ವಿಷಯವನ್ನ ಕರ್ತನಾದ ಯೇಸು ಕ್ರಿಸ್ತನಿಗೆ ಯಾಕೆ ಮಾತಾಡ್ತಾ ಇದ್ದಾರೆ? ನಾವು ಸ್ವಲ್ಪ ಸ್ಪಷ್ಟವಾಗಿ ಅರ್ಥ ಮಾಡ್ತೀವಿ. ಒಂದ್ ರೀತಿ ನೋಡ್ಬೇಕಾದ್ರೆ ಧರ್ಮಶಾಸ್ತ್ರ ತಗೊಂಡಾಗ, ಧರ್ಮಶಾಸ್ತ್ರದ ಒಂದು ಆಜ್ಞೆಗಳನ್ನು ನಾವು ತಗೊಂಡಾಗ ಧರ್ಮಶಾಸ್ತ್ರದ ಒಂದು ಪ್ರಮಾಣಗಳು ಹೇಗಿದೆ ಅಂತ ನೋಡ್ಬೇಕಾದ್ರೆ ಅದನ್ನ ಅನುಸರಿಸಿ ನಡೆಯೋದ್ರಿಂದ ಜೀವ ಜನರಿಗೆ ಸಿಗುತ್ತೆ. ಜೀವ ಅಂದ್ರೆ ನಿತ್ಯ ಜೀವ ಅಲ್ಲ, ಧರ್ಮಶಾಸ್ತ್ರಕ್ಕೆ ಅನುಗುಣವಾದಂತ ಜೀವ ಅಂದ್ರೆ ಭೂಮಿಯಲ್ಲಿ ಅವ್ರು ಏನೋ ಹೇಳ್ಬೋದು, ದೇವರ ಒಂದು ಆಶೀರ್ವಾದ ಹೊಂದ್ಕೊಂಡು ಬದುಕಬಹುದು. ಅದೇ ರೀತಿಯಾಗಿ ಅದನ್ನ ಅನುಸರಿಸದೆ ಹೋದ್ರೆ ಏನ್ ಸಿಗ್ತಾ ಇತ್ತು ಅಂದ್ರೆ ಮರಣ ಸಿಗ್ತಾ ಇತ್ತು. ಈಗ ನೋಡಿ ಕರ್ತನಾದ ಯೇಸು ಕ್ರಿಸ್ತನ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಈ ಧರ್ಮಶಾಸ್ತ್ರವನ್ನು ಕೊಟ್ಟವ್ರು ಯಾರು ಅಂತ ಪ್ರಶ್ನೆ ತಗೊಂಡಾಗ
ಖಂಡಿತವಾಗ್ಲು ದೇವರು ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೂತನ ಮೂಲಕ ಏನ್ ಮಾಡಿದಾರೆ ಕೊಟ್ಟಿದ್ದಾರೆ ಅನ್ನೋದು ನಮ್ಗೆ ಗೊತ್ತಿರೋಂತ ವಿಷಯ. ಆದ್ರೆ ಇಲ್ಲಿ ಇನ್ನೊಂದು ವಿಷಯವನ್ನ ಮಾತಾಡ್ತೀವಿ, ಮರಣಶಾಸನ ಅನ್ನೋದು ವಿಷಯನ ಮಾತಾಡ್ತೀವಿ. ಸಿ ಮರಣಶಾಸನ ಅಂತ ಹೇಳಿದಾಗ ಇದನ್ನ ಯಾರಪ್ಪ ಬರೆಸಿದ್ದಾರೆ ಅಂತ ನೋಡ್ಬೇಕು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಇಲ್ಲಿ ನೋಡ್ಬೇಕಾದ್ರೆ ಕ್ವಶನ್ ಬೇಕು 4332 ಇದು ನಾನು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಬೇಕು. ಒಂದ್ವೇಳೆ ನೀವು ಅರ್ಥ ಮಾಡ್ಕೊಡ್ಲಿಲ್ಲ ಅಂದ್ರೆ ಬಹಳ ಕನ್ಫ್ಯೂಷನ್ ಆಗ್ಬಿಡುತ್ತೆ. ಸೊ ಏನಪ್ಪ ಹೇಳಿದ್ರು ಅಂತ ಗೊತ್ತಾಗ್ತಾ ಇರುತ್ತೆ. ಜೀಸಸ್ ವಾಸ್ ದಿ ಟೆಸ್ಟೆಡರ್ ಅಂಡ್ ಹಿ ವಾಸ್ ಗೋಯಿಂಗ್ ಟು ಮೇಕ್ ಎ ವಿಲ್ ವಿಚ್ ರಿಪ್ರೆಸೆಂಟ್ ಇಸ್ ಅರ್ಲಿ ಲೈಫ್ ಲೈಟ್ ಡೌನ್ ಇನ್ ಸ್ಯಾಕ್ರಿಫೈಸ್. ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದಾರೆ ಬ್ರದರ್ ಅಂದ್ರೆ ಯೇಸು ಕ್ರಿಸ್ತರು ಒಂದು ಮರಣಶಾಸನ ಮಾಡಿದ್ರು. ಮರಣಶಾಸನ ಏನಪ್ಪ ಅಂದ್ರೆ ನನಗೆ ನಾನು ಸಂಪಾದನೆ ಮಾಡಿದಂತ ಆಸ್ತಿ, ಏನ್ ಆಸ್ತಿ ಸಂಪಾದನೆ ಮಾಡಿದ್ರೆ ಯೇಸು ಕ್ರಿಸ್ತನು ನಮಗೋಸ್ಕರ ಎಲ್ರಿಗೂ ಕೋಟಿ ಕೋಟಿ ರೂಪಾಯಿ ಬ್ಯಾಂಕ್ ಅಲ್ಲಿ ಅಕೌಂಟ್ ಇಕ್ಕೋಗಿದಾರೆ ನನಗೆ. ಯಾರೆಲ್ಲ ಯೇಸು ಕ್ರಿಸ್ತನ ಹತ್ರ ಬರ್ತಾರೆ ಅವ್ರಿಗೆಲ್ಲ ಮನೆ ದೊಡ್ಡ ದೊಡ್ಡ ಎಲ್ಲ ಆಸ್ತಿ ಎಲ್ಲ ಮಾಡ್ಕೊಟ್ಟಾಗಿದಾರ, ಏನ್ ಆಸ್ತಿ ಕೊಟ್ಟಿದಾರೆ ನಮ್ಗೆ ಅಲ್ವಾ? ವಾಕ್ಯ ಇದೆಯಲ್ವಾ, ಒಬ್ಬ ಮನುಷ್ಯ ಇಡೀ ಲೋಕವನ್ನ ತನ್ನದಾಗಿಸ್ಕೊಂಡ್ರು ತನ್ನ ಜೀವವನ್ನ ಕಳ್ಕೊಂಡ್ರೆ ಏನಾದ್ರೂ ಅವನಿಗೆ ಲಾಭ ಇರುತ್ತಾ? ಆದ್ರೆ ನಮಗೆ ಬೇಕಾಗಿರೋದು ಜೀವ ಅಲ್ವಾ? ಜೀವ ನಮ್ಗೆ ಆ ಲೈಫ್ ನಾವು ಮಾತಾಡ್ತಾ ಇದ್ರಲ್ಲಿ ಕರ್ತನದ ಯೇಸು ಕ್ರಿಸ್ತನ ಇಡೀ ಮನುಕುಲಕ್ಕೆ, ಅಂದ್ರೆ ಇಡೀ ಮನುಕುಲಕ್ಕೆ ಇಲ್ದೇ ಇರೋಂತ ಒಂದು ವಿಷಯ ಏನಪ್ಪ ಅಂದ್ರೆ ಲೈಫ್. ಎಲ್ಲ ಇದೆ ಮನುಷ್ಯನಿಗೆ, ಊಟ ಬಟ್ಟೆ ಮನೆ ವಸತಿ ಎಲ್ಲ ಇದೆ, ಬಟ್ ಏನಿಲ್ಲ, ಲೈಫ್ ಇಲ್ಲ. ಅವನು ಈ ಭೂಮಿ ಹೆಂಗ್ ಬೇಕಾದ್ರೆ ಅನುಭವಿಸ್ಬೋದು, ಆದ್ರೆ ಅನುಭವಿಸಿದ್ರೆ ಅವ್ನ್ ಲೈಫ್ ಇದೆ ತಾನೆ ಅನುಭವಿಸಲಿಕ್ಕೆ? ಲೈಫ್ ಅವನಿಗೆ ಗ್ಯಾರಂಟಿ, ಜೀವ ಅವನಿಗೆ ಗ್ಯಾರಂಟಿ ಇರ್ಲಿಲ್ಲ. ಯಾವ ಟೈಮ್ ಅಲ್ಲಿ ಬೇಕಾದ್ರೂ ಹೇಗ್ ಬೇಕಾದ್ರೂ ಡೆತ್ ನಡೀತಾ ಇತ್ತು. ಸಾವು ಅನ್ನೋದು ಇವತ್ತು ಹೇಗಿದೆ ಅಂತ ನಮ್ಗೆ ಗೊತ್ತಿದೆ ಅಲ್ವಾ? ಪ್ರಪಂಚದಲ್ಲಿ ಇಡೀ ಮನುಷ್ಯನ ಕುಲದಲ್ಲಿ ಯಾರಿಗೂ ಗೊತ್ತಿಲ್ಲದೆ ನಡೆಯುವಂತ ವಿಷಯನಪ್ಪ ನಮ್ ಡೆತ್. ನಮ್ಗೆ ಗೊತ್ತಿರಲ್ಲ, ಬೇರೆಯವ್ರಿಗೂ ಗೊತ್ತಿರಲ್ಲ, ಯಾವಾಗ ಯಾವ ಟೈಮ್ ಎಲ್ಲಿ ನಡೆಯುತ್ತೆ ಅಂತ ಏನು ಗೊತ್ತಿರಲ್ಲ. ಯಾವ ರೀತಿಯಲ್ಲಿ ನಡೆಯುತ್ತೆ, ಯಾವ ಒಂದು ಕುರುವ ಯಾವ ಭಯಂಕರತೆಯಲ್ಲಿ ನಡೆಯುತ್ತೆ ಯಾರಿಗೂ ಗೊತ್ತಿರಲ್ಲ. ಡೆತ್ ಅನ್ನೋದು ಆ ರೀತಿ ಇರುತ್ತೆ ಅಲ್ವಾ? ಅಂದ್ರೆ ಮನುಷ್ಯನಿಗೆ ಏನಾಯ್ತು, ಎಲ್ಲ ಇದೆ ಆದ್ರೆ ಜೀವ ಇಲ್ಲ. ಈಗ ನಮ್ಮ ಕರ್ತನಾದ ಯೇಸು ಏನ್ ಮಾಡಿದ್ರೆ ಜೀವವನ್ನ ಸಂಪಾದನೆ ಮಾಡಿದರೆ. ಜೀವವನ್ನ ಹೇಗೆ ಸಂಪಾದನೆ ಮಾಡಿದ್ರು, ಜೀವನ ಹೇಗೆ ಸಂಪಾದನೆ ಮಾಡಿದ್ರು ಅಂತ ನೋಡಿದಾಗ, ಇದನ್ನ ನಿಮ್ಗೆ ನಾನು ಮೊದಲನೇ ಒಂದು ವಿಷಯದಲ್ಲಿ ಕೂಡ ಇದನ್ನ ಹೇಳಿದಿನಿ. ಕರ್ತನಾದ ಯೇಸು ಕ್ರಿಸ್ತನು ಭೂಮಿಗೆ ಬರ್ಬೇಕಾದ್ರೆ ಪರಿಪೂರ್ಣವಾದಂತ ಒಂದು ವ್ಯಕ್ತಿ ಆಗಿದ್ರು. ನಮ್ಮೆಲ್ಲರಿಗೂ ಗೊತ್ತಿದೆ ಪರಿಪೂರ್ಣವಾದಂತ ವ್ಯಕ್ತಿ ಅಂತ ನಾವು ಮಾತಾಡ್ದಾಗ, ಪರಿಪೂರ್ಣವಾದಂತ ಮನುಷ್ಯ ಅಂತ ನಾವು ಮಾತಾಡ್ದಾಗ ಯಾವ ರೀತಿ ಪರಿಪೂರ್ಣತೆ, ಯಾವ ರೀತಿ ಪರಿಪೂರ್ಣತೆ ಕುರಿತಾಗಿ ಮಾತಾಡ್ತಾ ಇದ್ರು ಅನ್ನೋದನ್ನ ತಿಳ್ಕೊಬೇಕು. ನಾನು ಮಾತಾಡೋ ವಿಷಯ ಯಾವ್ದಪ್ಪ ಅಂದ್ರೆ, ಕರ್ತನಾದ ಯೇಸು ಕ್ರಿಸ್ತನ ಭೂಮಿಗೆ ಮಗುವಾಗಿ ಹುಟ್ಟಬೇಕಾದ್ರೆ, ಈ ಮಗುವಾಗಿ ಹುಟ್ಟಬೇಕಾದ್ರೆ ಕ್ರಿಸ್ತನಾದ ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ಮರಣವಿತ್ತ ನೋಡಿದ್ರೆ? ಇಲ್ಲ. ಯಾವ ಮರಣವಿಲ್ಲ, ಯಾವ ಒಂದು ಹಣ್ಣನ್ನ ಆದಾಮ ಹವಳ ತಿಂದದ್ರಿಂದ ದೇವರ ಮಾತಿಗೆ ಅವಿಧೇಯರಾಗಿ ನೀವು ತಿಂದ ದಿನ ಸತ್ತೇ ಸಾಯುವಿರಿ ಅಂತ ಒಂದು ದಂಡನೆ ಬಂತು. ಆ ದಂಡನೆಯಿಂದ ಆದಾಮನ ಮೂಲಕವಾಗಿ ಹವ್ವಾಳಿಂದ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯರಿಗೂ ಆ ದಂಡನೆ ಅನ್ವಯವಾಯಿತು. ಆ ಒಂದು ಮರಣ ದಂಡನೆ ಯಾರಿಗೆ ಅನ್ವಯವಾಗಲ್ಲ ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನಿಗೆ ಅನ್ವಯವಾಗಲ್ಲ. ಅದು ನೀವೆಲ್ಲರಿಗೂ ಗೊತ್ತಿರುವಂತ ವಿಷಯ. ಹಾಗಿದ್ದ ಮಾತ್ರಕ್ಕೆ ಆತನು ಜೀವವನ್ನು ಎಲ್ಲರೂ ಕೊಡಕ್ಕಾಗುತ್ತಾ? ಆತನ ಮೇಲೆ ಮರಣ ಇಲ್ಲ, ಹೌದು ಎಲ್ಲರ ಮೇಲೆ ಮರಣ ಇದೆ, ಆತನ ಮೇಲೆ ಮರಣ ಇಲ್ಲ, ಇಲ್ಲ ಕೊಡಕ್ಕಾಗಲ್ಲ. ಯಾಕೆ ಕೊಡಕ್ಕಾಗಲ್ಲ ಅಂದ್ರೆ, ಹೇಗೆ ಆದಾಮನಿಗೆ ಒಂದು ಟೆಸ್ಟ್ ಇಟ್ಟು ಆ ಟೆಸ್ಟ್ ಅಲ್ಲಿ ಜೀವ ಕಳ್ಕೊಂಡ್ರು, ಅದೇ ರೀತಿಯಾಗಿ ಕರ್ತನಾದ ಯೇಸು ಕ್ರಿಸ್ತನಿಗೆ ಒಂದು ಟೆಸ್ಟ್ ಇಟ್ಟು ಆ ಟೆಸ್ಟ್ ಅಲ್ಲಿ ಜೀವನ ಪಡ್ಕೊಬೇಕು. ಇದು ದೇವರ ನೀತಿ, ಅದನ್ನ ಬ್ರೇಕ್ ಮಾಡಂಗಿಲ್ಲ. ಹಾಗೆ ಕರ್ತನಾದ ಯೇಸು ಕ್ರಿಸ್ತನು ಏನ್ ಮಾಡಿದ್ರೆ, ಈಗ ತನ್ನ 30 ವಯಸ್ಸಿನವರೆಗೆ ಹೋಗಿ ದೊಡ್ಡ ಒಂದು ಕಾಲೇಜಲ್ಲಿ ಹೋಗಿ ಓದಿ ಪ್ರೊಫೆಸರ್ ಆಗ್ಲಿಲ್ಲ. ಈ ಭೂಮಿಯಲ್ಲಿ ದೊಡ್ಡ ಶ್ರೀಮಂತನಾಗ್ಬೇಕಂತ ಅವ್ರ ಜ್ಞಾನವನ್ನ ಬಳಸಿ ಇಡೀ ಪ್ರಪಂಚ ನನ್ನ ಕೈಗೆ ನಾನು ನನಗೆ ತಗೊಂಡ್ಬರ್ತೀನಿ ಅಂತ ತಗೊಂಡ್ಬಿಡ್ಲಿಲ್ಲ. ಸೈತಾನ್ ಕೊಡ್ತಾನಲ್ವಾ, ನೋಡು ಎಲ್ಲ ನಿಂಗೆ ಕೊಟ್ಬಿಡ್ತೀನಿ, ಇಡೀ ಪ್ರಪಂಚ ನನಗೆ ನನ್ನದಾಗಿಸ್ಬೇಕು, ನಾನೇ ಇಡೀ ಪ್ರಪಂಚಕ್ಕೆ ಒಡೆಯನಾಗಿರ್ಬೇಕು ಅಂತ ಆ ಒಂದು ಕೆಲಸನ ಮಾಡಿಲ್ಲ. ಏನ್ ಮಾಡಿದ್ರು, ಜೀವವನ್ನ ಪಡ್ಕೊಂಡ್ರು, ಜೀವವನ್ನ ಸಂಪಾದನೆ ಮಾಡಿದ್ರು. ಹೇಗೆ ಜೀವವನ್ನ ಸಂಪಾದನೆ ಮಾಡಿದ್ರು, ಜೀವನ ಸಂಪಾದನೆ ಮಾಡುವಂತ ವಿಷಯ ನಮ್ಗೆ ಚೆನ್ನಾಗಿ ಗೊತ್ತಿದೆ. ಯಾಕಂದ್ರೆ ಕರ್ತನಾದ ಯೇಸು ಕ್ರಿಸ್ತನು ಸಮಯ ಬಂದಾಗ ಸ್ತ್ರೀಯಲ್ಲಿ ಹುಟ್ಟಿದವರಾಗಿ ಧರ್ಮಶಾಸ್ತ್ರಕ್ಕೆ ಅಧೀನರಾಗಿ, ಅದಕ್ಕೆ ಅಂತ ಯೇಸು ಕ್ರಿಸ್ತನಿಗೆ ಒಂದು ಏನಂತಾರೆ, ಯೇಸು ಕ್ರಿಸ್ತನಿಗೆ ಒಂದು ಏದನ್ ತೋಟವನ್ನು ಮಾಡಿ ಅಲ್ಲೊಂದು ಹಣ್ಣನ್ನ ಇಟ್ಟು ತಿನ್ಬೇಡಿ ಅಂತ ಇಟ್ಟು ಟೆಸ್ಟ್ ಕೊಟ್ಟು ಜೀವ ಕೊಡಂತ ಅವಶ್ಯಕತೆ ಏನಿಲ್ಲ. ಯಾಕಂದ್ರೆ ಆಲ್ರೆಡಿ ಜೀವವನ್ನ ಹೊಂದ ಅವಕಾಶ ಧರ್ಮಶಾಸ್ತ್ರದಲ್ಲಿ ಇದೆ. ಆದ್ರಿಂದ ದೇವ್ರು ಏನ್ ಮಾಡಿದರೆ, ಧರ್ಮಶಾಸ್ತ್ರಕ್ಕೆ ಅಧೀನರಾಗಿ ಕರ್ತನಾದ ಯೇಸು ಕ್ರಿಸ್ತನು ಏನ್ ಮಾಡಿದರೆ, ಅಲ್ಲಿ ಅವರು ಹುಟ್ಟುವಂತ ಒಂದು ಯೋಜನೆಗಳನ್ನ ಮಾಡಿದ್ರು.
ಹಾಗೆ ಹುಟ್ಟಿದಂತ ನಮ್ಮ ಕರ್ತನ ದೇಶ 30 ವಯಸ್ಸಿನವರಿಗೆ ಯಾವಾಗ ಧರ್ಮಶಾಸ್ತ್ರದ ವಿಧಿ ವಿಧಾನಗಳನ್ನ ಎಲ್ಲೂ ಕೂಡ ಅದನ್ನ ಬ್ರೇಕ್ ಮಾಡದೆ ಅಲ್ವಾ, ಎಲ್ಲೂ ಕೂಡ ಅದನ್ನ ಅದಕ್ಕೆ ವಿರುದ್ಧವಾಗಿ ಕೆಲಸಗಳು ಮಾಡದೆ ಅದರಂತೆಯೇ ನೀತಿ ನ್ಯಾಯಗಳನ್ನ ದೇವರ ನೀತಿ ನ್ಯಾಯಗಳನ್ನ ಪ್ರೀತಿ ಮಾಡಿ ಅದನ್ನ ಹಿಂಬಾಲಿಸಿದ್ರು, ಅದನ್ನ ಫಾಲೋ ಮಾಡಿದ್ರು, ಅದನ್ನ ತನ್ನ ಜೀವನದಲ್ಲಿ ಅಳವಡನೆ ಮಾಡಿ ತೋರಿಸಿದ್ರು, ಅದರಿಂದಾಗಿ ಅವ್ರಿಗೆ ಏನ್ ಬಂತಪ್ಪ ಅಂದ್ರೆ ಜೀವ ಬಂತು. ಈ ಜೀವ ಬಂತಲ್ಲ, ಈ ಜೀವನ ಏಸ್ಕೆ ಇಟ್ಕೊಂಡಿರ್ಬೋದು, ಅದಕ್ಕೆ ವಾಕ್ಯ ಇದೆ ಮರಣ ಶಾಸನ ಅಲ್ವಾ. ಎಲ್ಲರೂ ಅಲ್ಲೇ ನಾನು ಕ್ಲಿಯರ್ ಆಗಿ ಅರ್ಥ ಮಾಡ್ತೀನಿ. ಈ ಲೈಫ್ ಇದೆ, ನನಗೆ ಆಸ್ತಿ ಸಂಪಾದನೆ ಮಾಡ್ಬಿಟ್ಟಿದೆ, ನನ್ನ ಆಸ್ತಿ ಇದೆ, ಈ ಆಸ್ತಿ ನಾನು ಯಾರಿಗೂ ಕೊಡಲ್ಲಪ್ಪ, ನಾನು ಜೀವಂತವಾಗಿರೋರ್ಗು ನನಗೆ ಅಂತ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಒಂದ್ ವ್ಯಕ್ತಿ ಇರ್ತಾನೆ ಅಂತ ಇಟ್ಕೊಳ್ಳಿ, ನಮ್ಮೆಲ್ರಿಗೂ ಚೆನ್ನಾಗಿ ಅರ್ಥವಾಗ ರೀತಿಯಲ್ಲಿ ಹೇಳ್ಬೇಕಾದ್ರೆ, ಇಂಗ್ಲೆಂಡ್ ದೇಶದ ಒಬ್ಬ ರಾಜಕುಮಾರ ಇರ್ತಾನೆ, ಅವನಿಗೆ ಒಂದು ದೊಡ್ಡ ಅರಮನೆ ಇದೆ, ಆಸ್ತಿ ಎಲ್ಲ ಅವನಿಗಿದೆ, ಅವ್ನು ಬೆಳಿತಾನೆ, ದೊಡ್ಡವನಾಗ್ತಾನೆ, ಎಲ್ಲ ಇರ್ತಾನೆ, ಈಗ ಅವನು ಅನುಭವಿಸ್ತಾ ಇರ್ತಾನೆ. ಈಗ ಒಂದು ಸಮಯದವರೆಗೂ ಅವನು ಅನುಭವಿಸಕ್ಕಾಗುತ್ತೆ, ನಂತರ ಏನ್ ಮಾಡಕ್ಕಾಗಲ್ಲ, ಅನುಭವಿಸಕ್ಕಾಗಲ್ಲ. ಯಾಕೆ? ಯಾಕೆಂದ್ರೆ ಅವನಿಗೆ ಗೊತ್ತು, ನಾನು ವಯಸ್ಸಾಗ್ತೀನಿ, ಮುದುಕನಾಗ್ತೀನಿ, ಮತ್ತೆ ನನ್ಗೆ ಸಾವು ಬರುತ್ತೆ. ಹಾಗಿರ್ಬೇಕಾದ್ರೆ ನಾನು ಏನ್ ಮಾಡ್ಬೇಕಪ್ಪ, ನನ್ಗೆ ಅನುಭವಿಸಕ್ಕಂತ ಆಸೆ ಇದೆ, ಆದ್ರೆ ನನಗೆ ಅನುಭವಿಸಕ್ ಆಗಲ್ವಲ್ಲ, ಯಾಕಂದ್ರೆ ನನಗೆ ಲೈಫ್ ಇಲ್ವಲ್ಲ. ಈಗ ನಾನೇನ್ ಮಾಡ್ಬೇಕು, ಅಟ್ಲೀಸ್ಟ್ ನಾನು ಪ್ರೀತಿ ಮಾಡಂತ ನನ್ನ ಮಕ್ಳಿಗೋ ಹೆಂಡತಿಗೋ ಯಾರಿಗೋ ಬಿಟ್ಟು ಹೋಗ್ಬೇಕು, ಇಲ್ಲ ಅವ್ರು ಯಾರು ಇಲ್ಲ ಅಂದ್ರೆ ಬೇರೆ ಯಾರಿಗಾದ್ರೆ ಇದನ್ನ ಕೊಟ್ಟು ಹೋಗ್ಬೇಕು ಅಂತ ಮೈಂಡ್ ಯೋಚನೆ ಮಾಡ್ತಾನೆ ಒಳ್ಳೆ ಭಾವನೆ ಇಲ್ಲುವಂತ ವ್ಯಕ್ತಿ. ಇದು ಇಲ್ಲಾಂದ್ರೆ ಏನಾಗುತ್ತೆ ಗೊತ್ತಾ ಇದೆಯಲ್ಲ, ನಿಮ್ಮೆಲ್ರಿಗೂ ಆಸ್ತಿ ಜಗಳ ಎಲ್ಲ ಹೆಂಗಿರುತ್ತೆ. ಕೆಲವೊಂದ್ ಸಮಯಗಳಲ್ಲಿ ತಂದೆ ತಾಯಿ ಅಂದ್ರೆ ಏನ್ ಮಾಡಲ್ಲ, ಆಸ್ತಿ ಭಾಗ ಮಾಡಿಸುತ್ತ ಹೋಗಲ್ಲ, ಹಂಗೆ ಹೋಗಿರ್ತಾರೆ. ಯಾವಾಗ ಹೋಗ್ತಾರೆ ಅಂತ ಅವ್ರಿಗೆ ಗೊತ್ತಿರಲ್ಲ, ಅವ್ರೇನ್ ತಿಳ್ಕೊಂತಾರೆ ನಾನು ಇರ್ತೀನಿ ತುಂಬಾ ದಿನ ಅಂತ ತಿಳ್ಕೊಂಡಿರ್ತಾರೆ, ತಕ್ಕಂತ ಹೊರಟಾಗಿರ್ತಾರ ಅವರು. ಅವಾಗ ಮಕ್ಕಳ ನಡುವೆ ಬರುವಂತ ಭಿನ್ನಾಭಿಪ್ರಾಯ, ಆಸ್ತಿ ಜಗಳ, ಇವತ್ತು ಕೋರ್ಟ್ ಕೇಸ್, ಎಷ್ಟೊಂದು ಸ್ಥಳದಲ್ಲಿ ಅದು ನಡೀತಾ ಇದೆ ಅಲ್ವಾ, ಇದೆಲ್ಲ ನಡೀತಾ ಇರುತ್ತೆ. ಹಾಗೆ ಸ್ವಲ್ಪ ಬುದ್ಧಿವಂತರು ಏನ್ ಮಾಡ್ತಾರೆ, ಮೊದ್ಲು ಏನ್ ಮಾಡ್ತಾರೆ, ಒಂದು ಲಾ ಏನೇನ ಕರೆದ್ಬಿಟ್ಟು ನೋಡಪ್ಪ, ನಾನು ಹೋದ್ಮೇಲೆ ಈ ಆಸ್ತಿ ಇವರಿಗೆ ಸೇರ್ಬೇಕು, ಈ ಒಂದು ಇದು ಇವರಿಗೆ ಸೇರ್ಬೇಕಂತ ಏನ್ ಮಾಡ್ತಾರೆ, ಬರೆದು ಕೊಟ್ಟು ಆ ಒಂದು ಶಾಸನವನ್ನ ಅಲ್ಲಿ ಅಲ್ವಾ. ಹಾಗೆ ಬರಿಬೇಕಾದ್ರೆ ಅಲ್ವಾ, ಈಗ ವ್ಯಕ್ತಿ ನೋಡಿ, ನಾನು ಅದನ್ನೇ ಮಾತಾಡ್ತಾ ಇದ್ದೆ. ಇಂಗ್ಲೆಂಡ್ ಅಲ್ಲಿ ವ್ಯಕ್ತಿ ಏನ್ ಮಾಡ್ತಾನೆ ಅಂದ್ರೆ ಬರಿಲೇಬೇಕು. ಯಾಕೆ ಅಂದ್ರೆ ಅವನ್ ಜೀವ ಹೋಗುತ್ತೆ, ಅಂದ್ರೆ ನಮ್ಮ ಕರ್ತನದ ಹೆಸರು ತಗೊಳ್ಳಿ, ಅವ್ರು ಬರಿಬೇಕಾಗುತ್ತಾ ಬೇಡ? ಯಾಕೆ? ಯಾಕೆಂದ್ರೆ ನಿಮ್ಗೆ ಡೆತ್ ಇಲ್ವಲ್ಲ ಸ್ವಾಮಿ, ನಿಮ್ಗೆ ಡೆತ್ ಇಲ್ವಲ್ಲ, ನೀವು ಭೂಮಿಗೆ ಬಂದಿದ್ದೀರಾ, ನೀವು ಜೀವಮಾನ ಬೇರೆ ಪಡ್ಕೊಂಡ್ಬಿಟ್ಟಿದ್ದೀರಾ, ನೀವು ಏನ್ ಸಂಪಾದನೆ ಮಾಡಿದ್ರ ಲೈಫ್, ನಿಮ್ಗೆ ಈ ಭೂಮಿನ ಹೆಂಗ್ ಬೇಕಾದ್ರೆ ಲೈಫ್ ಬಂದ್ಮೇಲೆ ದುಡ್ಡು ಸಂಪಾದನೆ ಮಾಡೋದ್ ಕಷ್ಟನ, ಇಡೀ ಲೋಕನ ಸಂಪಾದನೆ ಮಾಡೋದ್ ಕಷ್ಟನ, ಇಡೀ ಲೋಕಕ್ಕೆ ರಾಜ ಆಗೋದ್ ಕಷ್ಟನ? ಲೈಫೇ ಇತ್ತಲ್ಲ ನನ್ಗೆ, ಲೈಫೇ ಇದೆಯಲ್ಲ, ನಾನೇ ರಾಜ ಮಾಡ್ಬೋದು. ಇಡೀ ಪ್ರಪಂಚನ ತನ್ನ ತನಗೆ ಸ್ವಾಧೀನ ಮಾಡ್ಕೊಂಡು ಇಡೀ ಪ್ರಪಂಚನ ಆಳ್ವಿಕೆ ಮಾಡುವಂತ, ಇಡೀ ಪ್ರಪಂಚನ ಆಳ್ವಿಕೆ ಮಾಡಿದ್ರೆ ಅಲೆಕ್ಸಾಂಡರ್ ದಿ ಗ್ರೇಟ್, ಅಲೆಕ್ಸಾಂಡರ್ ಮತ್ತೆ ಬೇರೆ ಬೇರೆ ಸೈರಸ್ ಎಲ್ಲ ಇದ್ರಲ್ಲ, ಅವ್ರಿಗಿಂತ ದೊಡ್ಡ ಒಂದು ರಾಜನಾಗಿ ಆಳ್ವಿಕೆ ಮಾಡ್ಬೋದಾಯ್ತಲ್ಲ, ಮಾಡ್ಲಿಲ್ಲ. ಏನ್ ಮಾಡಿದ್ರು? ಕರೆದ್ರು, ನೋಡ್ರಿ ಈ ಆಸ್ತಿ ನಾನು ಸಂಪಾದನೆ ಮಾಡಿದಂತ ಆಸ್ತಿ ನನಗೆ ಬೇಡ, ಈ ಜೀವನ ನನಗೆ ಬೇಡ, ಈ ಜೀವನ ಕೊಟ್ಬಿಡ್ತೀನಿ. ಈ ಜೀವನ ಯಾರಿಗೆ ಕೊಡ್ತೀರಾ? ನಾನು ಇರೋವರಿಗೆ, ನಾನು ಹೋದ್ಮೇಲೆ ಈ ಜೀವ ಯಾರಿಗೆ ಕೊಡ್ಬೇಕಂದ್ರೆ, ನಾನು ಸಂಪಾದನೆ ಮಾಡ್ಬಿಟ್ಟಿದ್ದೀನಿ ಈ ಜೀವನ, ಇದನ್ನ ಯಾರು ತಗೊಳಂಗಿಲ್ಲ, ನನ್ನ ದೊಡ್ಡ ಒಂದು ಆಸ್ತಿ ಅಲ್ವಾ ಲೈಫ್. ಜೀವ ಅನ್ನೋದು ದೊಡ್ಡ ಒಂದು ಆಸ್ತಿ, ಅದಕ್ಕಿಂತ ದೊಡ್ಡದು ಏನಾದ್ರೂ ಇದೆಯಾ? ಈ ಮನುಷ್ಯರಿಗೆ ಕೊಡ್ಬೇಕು, ಮನುಷ್ಯ ಸಂತಾನಕ್ಕೆ ಕೊಡ್ಬೇಕು. ಹಾಗಾಗಿ ನಾನು ಹೋದ್ಮೇಲೆ ಇದನ್ನ ಅವ್ರಿಗೆ ಕೊಡ್ಬೇಕು, ಅದನ್ನೇ ಒಂದು ವಿಶ್ವನ ಏನ್ ಮಾಡ್ತಿದ್ರು ಇಲ್ಲಿ ಇಲ್ಲಿ ಸ್ಪಷ್ಟವಾಗಿ ಬರಿತಾ ಇದಾರೆ. ಸಿ, ಒಂದು ಮರಣಶಾಸ್ತ್ರ ಬರೆದವ್ರು ಯಾರಪ್ಪ ಅಂದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು, ಅವ್ರನ್ನ ಬಿಟ್ಟು ಬೇರೆ ಯಾರು ಬರೆಯಕ್ಕಾಗಲ್ಲ. ಯಾಕೆ ಬರೆಯಕ್ಕಾಗಲ್ಲ? ಯಾಕೆ ಅಂದ್ರೆ ಆಸ್ತಿ ಅವ್ರದು, ಆ ಲೈಫ್ ಅವ್ರದು, ಆ ಜೀವ ಅವ್ರದು, ಯಾರು ಬರೆಯಕ್ಕಾಗುತ್ತೆ? ಸತ್ಯದಲ್ಲಿ ಒಂದು ವಾಕ್ಯ ಇದೆಯಲ್ಲ, ಏನೇನು ಇದೆ ಅಂದ್ರೆ ವಾಕ್ಯ, ಕರ್ತನಾದ ಯೇಸು ಕ್ರಿಸ್ತನ ಜೀವ ಕೊಡೋದಕ್ಕೂ ಅವ್ರಿಗೆ ಅಧಿಕಾರವಿದೆ, ಜೀವ ಕೊಡದೆ ತನ್ನ ಇಟ್ಕೊಳ್ಳೋಕ್ಕೂ ಅಧಿಕಾರ ಇದೆ. ಯಾರು ಅವ್ರ ಕೈಯಿಂದ ತಗೊಳಕ್ಕಾಗಲ್ಲ? ಯಾಕೆ ತಗೊಳಕ್ಕಾಗಲ್ಲ ಅಲ್ವಾ? ನಮ್ ಕೈಯಿಂದ ಯಾರ್ ಬೇಕಾದ್ರೆ ತಗೊಳ್ಬೇಕು, ಕಲ್ಲ ಬೇಕಾದ್ರೆ ತಗೊಳ್ಬೇಕು, ತಗೊಬೋದು, ರೋಡಲ್ಲಿ ಹೋಗೋನ್ ಬೇಕಾದ್ರೆ ಹೊಡೆದಾಕ್ಬೋದು, ಇಲ್ಲ ಯಾವ್ದೋ ರೋಗ ಬಂದ ನಮ್ಮನ್ನ ತಗೊಂಡೋಗ್ಬೋದು ನಮ್ ಜೀವನ, ಇಲ್ಲ ಯಾವ್ದು ಆಕ್ಸಿಡೆಂಟ್ ಹೊಟ್ಟೋಗ್ಬೋದು, ಯಾರ್ ಬೇಕಾದ್ ತಗೊಬೋದು ನಮ್ ಲೈಫ್. ಯಾಕಂದ್ರೆ ನಮ್ ಲೈಫ್ ಆಲ್ರೆಡಿ ಡೆತ್, ನಮ್ಗೇನೋ ಇರೋವರೆಗೂ ಬದುಕ್ರಿ ಅಂತ ಕೊಟ್ಟಿದ್ದಾರೆ ಅಷ್ಟೇ, ನಮ್ ಯಾವತ್ತೊಂದ್ ದಿನ ಸಾಯ್ಲೇಬೇಕು, ಯಾಕಂದ್ರೆ ಡೆತ್ ನಮ್ ಮೇಲೆ ಮರಣ ಇದೆ. ಹುಟ್ಟ ಮಗುವಲ್ಲಿ ಪ್ರತಿಯೊಂದು ಮಗುವಿನ ಮೇಲೆ ಮರಣವಿದೆ. ಆದ್ರೆ ಕರ್ತನ ದೇಶನ ಆಗಿದ್ಯಾ ಅಲ್ವಾ, ಅವ್ರಿಗೆ ಹೇಗಿದೆ? ಜೀವ ಇದೆ ನೋಡ್ರಿ. ಆ ಜೀವನ ಏನ್ ಮಾಡಿದ್ರೆ, ಮನುಷ್ಯರಿಗೆ, ಮಾನವ ಸಂತಾನಕ್ಕೆ ಕೊಟ್ಟು.
ಅಲ್ವಾ? ನಮಗೆ ಎಂತ ಎಂತ ಒಂದು ಮನಸ್ಸು ನೋಡ್ರಿ, ಅದಕ್ಕೆ ಈಕ್ವಲ್ ಆಗಿ ಏನಾದ್ರು ಆಗುತ್ತಾ? ಮನುಷ್ಯ ಏನ್ ಬೇಕಾದ್ರೆ ಕೊಡ್ತಾನೆ, ದುಡ್ಡು ಕೊಡ್ತಾನೆ, ನಾವ್ ಏನ್ ಬೇಕಾದ್ರೆ ಮನುಷ್ಯರು ಕೊಡ್ತಾನೆ, ಜೀವನ ಕೊಡ್ತಾರ? ನಮ್ ಜೀವ ಕೊಡಕ್ ಆಗಲ್ಲ ಅಂತ ನಮ್ಗೆ ಗೊತ್ತು, ಆದ್ರೂ ಕೂಡ ಒಂದ್ ವೇಳೆ ಜೀವ ಕೊಡ್ಬೇಕು, ಕೊಡೋದ್ರಿಂದ ಒಂದ್ ಒಳ್ಳೆ ಕೆಲಸ ನಡೆಯುತ್ತೆಪ್ಪ, ಇನ್ನ ಲೈಫ್ ಕೊಡೋದ್ರಿಂದ ಹಲವಾರು ಪ್ರಯೋಜನ ಆಗುತ್ತೆ ಅನ್ನೋಂತ ಒಂದು ವಿಷಯ ನಮ್ ಮುಂದೆ ಬಂದಾಗ ಕೊಡಕ್ ಆಗುತ್ತಾ? ಮನುಷ್ಯರು ಕೊಡ್ತಾರ? ಕರ್ತನ ದೇವಿಸ್ಕೇನ್ ಮಾಡಿದ್ರೆ ಬರ್ದಿಟ್ಬಿಟ್ರು, ಏನಂತ ಬರ್ದಿಟ್ಬಿಟ್ರು, ಅಪ್ಪ ನಾನು ಈ ಭೂಮಿಯಲ್ಲಿ ಬದುಕೋದು ಬರೀ 33.5 ವರ್ಷ, ಈ 33.5 ವರ್ಷ ಆದ್ಮೇಲೆ ಈ ಜೀವನ ಇಡೀ ಮನುಕುಲಕ್ಕೆ ಕೊಟ್ಬಿಡ್ಬೇಕು, ನಾನ್ ಸಂಪಾದನೆ ಮಾಡಿರುವಂತ ಆಸ್ತಿನ ಇಡೀ ಮಾನವ ಸಂತಾನಕ್ಕೆ ಕೊಡ್ಬೇಕು ಅಲ್ವಾ? ಸೊ ಅದಕ್ಕೆ ಏನಂತಿದೆ ಅಂದ್ರೆ, ಬೈ ಹಿಸ್ ಡೆತ್ ಜೀಸಸ್ ಪಾಸ್ಡ್ ಆನ್ ಟು ಅಸ್ ದ ಚರ್ಚ್ ದ ಬೆನಿಫಿಟ್ಸ್ ಆಫ್ ಹಿಸ್ ಮೆರಿಟ್ ಅಂತ ಬರೀತದೆ. ಅಂದ್ರೆ ಆತನ ಮರಣದಿಂದ ಆತನ ಜೀವ ಆತನೊಂದಿಗೆ ಸಹಬಾಧ್ಯಸ್ಥರಾಗುವಂತ ಒಂದು ಅವಕಾಶ ಯಾರಿಗೆ ಸಿಕ್ತು ಅಂದ್ರೆ, ಮೊದಲು ಸಭೆಗೆ ಸಿಕ್ತು, ಕರೆಕ್ಟ್ ಅಲ್ವಾ? ಲೋಕಕ್ಕೆ ಹೋಗ್ಲಿಲ್ಲ ಇನ್ನ, ಇನ್ನು ಟೈಮ್ ಇದೆ. ಆ ಜೀವ ಬರೀ ಸಭೆಗೆ ಮಾತ್ರ ಸೀಮಿತವಾಗಿದೆ, ಲೋಕದವ್ರಿಗೆ ಏನೂ ಇಲ್ಲ. ನಿಮ್ಗೆಲ್ಲ ಬರೀ ಎಂಪ್ಟಿ ಹ್ಯಾಂಡ್, ಬರೀ ಬರೀ ಕೈ ಕಳ್ಸಿಬಿಡ್ತೀನಿ ಅಂತ ದೇವ್ರು ಯಾವಾಗ್ಲೂ ಇಲ್ಲ. ಎಲ್ರಿಗೂ ಇದೆ ಅಲ್ಲ, ಯೇಸುಗೆ ಸಂಪಾದನೆ ಮಾಡಿದಂತ ಆಸ್ತಿಯಲ್ಲಿ ಎಲ್ರಿಗೂ ಕೊಡ್ಬೇಕಂತ ಬರ್ದಿಟ್ಬಿಟ್ಟಿದ್ದಾರೆ. ಮೊದಲು ಯಾರು ಕೊಡ್ಬೇಕು? ಸಭೆಗೆ, ಕರೆಕ್ಟ್ ಅಲ್ಲ? ಇದಾರಲ್ಲ ಕೆಲವರು ಕೂಡ, ಆಸ್ತಿ ತುಂಬಾ ಇರುತ್ತೆ, ಮಕ್ಕಳಿಗೆ ಸಂಪೂರ್ಣವಾಗಿ ಬರ್ದಿಡಲ್ಲ, ಕೆಲವೊಂದನ್ನ ಮಕ್ಕಳಿಗೆ ಅಂತ ಬರ್ದಿರ್ತಾರೆ, ಇನ್ನು ಕೆಲವೊಂದನ್ನ ಅನಾಥಾಶ್ರಮ ಇನ್ ಬಡವರು ಅವ್ರಿಗೆಲ್ಲ ಬರ್ದಿಟ್ಬಿಡ್ತಾರೆ. ಒಳ್ಳೆ ವ್ಯಕ್ತಿಗಳಿದಾರೆ, ಮುಂದೆ ಅಂತ ವ್ಯಕ್ತಿಗಳು ಕೂಡ ಇದಾರೆ. ಇವಾಗ ಏನಾಗುತ್ತೆ, ಇಷ್ಟೇ ಇವ್ರಿಗೆ ಅಷ್ಟು ಅವ್ರಿಗೆ ಅಂತ ಭಾಗ ಆಗ್ಬಿಡುತ್ತೆ. ಹಾಗೆ ನಮ್ಮ ಕರ್ತನ ದೇಶಕ್ಕನ ಜೀವ ಮೊದಲು ಯಾರಿಗೆ ಅನ್ವಯವಾಗ್ಬೇಕು ಅಂದ್ರೆ ಸಭೆಗೆ ಸಿಕ್ತ ನಮ್ಗೆ ಅವಕಾಶ. ಕರ್ತನ ಯೇಸುಕ್ರಿಸ್ತ ಇಟ್ಟಿರುವಂತ ದೊಡ್ಡ ಆಸ್ತಿ ನೋಡ್ರಿ, ಜೀವ ಸಿಕ್ತ. ಎಲ್ಲಿ ಸಿಕ್ತೋ? ಆತನು ಜೀವಂತವಾಗಿದ್ದಿದ್ರೆ ಸಿಕ್ತಾ ಇತ್ತ? ಅದಕ್ಕೆ ಒಂದು ವಿಷಯ ಓದ್ತೀವಿ, ಪಸ್ಕದ ಕುರಿಮರಿ ಅಂತ ಓದ್ತೀವಿ, ಯಜ್ಞದ ಕುರಿಮರಿ ಅಂತ ಓದ್ತೀವಿ. ಹೌದು, ಕುರಿಮರಿನ ಕುರಿಮರಿ ಜೀವಂತವಾಗಿದ್ರಲ್ಲ ಸಿಗುತ್ತಾ? ಕುರಿಮರಿಯ ಯಜ್ಞದ ಕುರಿಮರಿಯ ಪಸ್ಕದ ಕುರಿಮರಿಗೆ ಯಾವಾಗ ವ್ಯಾಲ್ಯೂ ಇದೆ? ಮನೇಲಿ ಇಟ್ಕೊಂಡಿರೋರ್ಗೆ ವ್ಯಾಲ್ಯೂ ಇದೆಯಾ? ಪಸ್ಕದಲ್ಲಿ ಆ ಒಂದು ಆವಿ ತಿಂಗಳಲ್ಲಿ ವಿಶ್ರಾಂತಿಗಳನ್ನ ತಗೊಂಡು ಮನೆಗೆ ಸಾಕ್ತಾ ಇರ್ತ ನೋಡಿ, ಅಲ್ಲಿವರೆಗೂ ಪಸ್ಕದ ಕುರಿಮರಿ ಅಂತ ಆದ್ಮೇಲೆ ತುಂಬಾ ಪ್ರೀತಿನ ತೋರ್ಸಕ್ ಆಗುತ್ತ? ಯಾವಾಗ ವ್ಯಾಲ್ಯೂ ಇರುತ್ತದ್ ಅದು? ಯಾವಾಗ ಕೊಯ್ಯಲ್ಪಡುತ್ತ ಅವಾಗ, ಅವಾಗ ತಾನೇ ರಕ್ಷಣೆ ಅವ್ರಿಗೆ. ಇಲ್ಲ, ನಾನ್ ಪಸ್ಕದ ಕುರಿಮರಿ ಹೇಳಿದ್ರೆ ಇಟ್ಕೊಂಡಿದೀನಿ, ಹಂಗೆ ಜೋಪಾನ ಇಟ್ಕೊಳ್ತೀನಿ ಅಂದ್ರೆ ಬಿಡುಗಡೆ ಆಗ್ತಿದ್ರ ಚೊಚ್ಚಲ ಮಕ್ಕಳು ಯಗುಪ್ತದಿಂದ? ಇಲ್ಲ, ಅದಕ್ಕೆ ಕರ್ತನ ದೇಶ ನನ್ನ ಜೀವ ಬಡ್ಕೊಂಡಿದೀನಿ, ನನ್ನ ಜೀವನ ಸೇಫ್ ಆಗಿ ಇಟ್ಕೊಂಡಿರ್ತೀನಿ ಅಂದ್ರೆ ನಮ್ಗೆ ಸಿಗ್ತಾ ಇತ್ತ ಅವಕಾಶ? ಇಲ್ಲ, ಅದನ್ನ ಏನ್ ಮಾಡಿದ್ರು ಅಂದ್ರೆ ನಮಗೆ ಕೊಟ್ರು ಅಲ್ವಾ? ಅದನ್ನೇ ವಾಕ್ಯ ಹೇಳ್ತಿರೋದು, ಮರಣ ಶಾಸ್ತ್ರವು ಮರಣವಾದ ಮೇಲೆ ನಡೆಯದ ಹೊರತು ಬರೆಸಿದನು ಜೀವದಿಂದಿರುವಾಗ ಎಂದಿಗೂ ಸಲ್ಲುವುದಿಲ್ಲ. ಹಾಗಾಗಿ ನಮ್ಮ ಕರ್ತನಾದ ಯೇಸುಕ್ರಿಸ್ತನು ಅಲ್ವಾ, ನೋಡಿ ಆ ಮರಣ ಶಾಸ್ತ್ರ ಯಾವ ರೀತಿ ಇದೆ, ಹೆಚ್ಚು ಮಟ್ಟಿಗೆ ಇದೆ ಆಸ್ತಿ ನಮ್ಗೆ, ನಮ್ ಸಿಕ್ಕಿರೋಂತ ಆಸ್ತಿ ಯಾವ ರೀತಿ ಆಸ್ತಿ? ಆತನಿಗೆ ಏನು ಸಂಪಾದನೆ ಮಾಡದ ಅನ್ಕೊಟ್ಟಿದ್ದಾರೆ? ಆತನ ಏನ್ ಸಂಪಾದನೆ ಮಾಡಿದ್ರು? ಜೀವನ ಸಂಪಾದನೆ ಮಾಡಿದ್ರು, ಜೊತೆಗೆ ಏನ್ ಸಂಪಾದನೆ ಮಾಡಿದ್ರು? ಅಮರತ್ವನ ಪಡ್ಕೊಂಡ್ರು. ನಾವು ಕೂಡ ಅದೇ ರೀತಿ ಆಗಿದ್ದೀವಿ ಅಂತ ಬ್ರದರ್ ಬರೀತಾರೆ. ನಾವ್ ಹೇಗಿದೀವಂತೆ? ಹೌದು, ನಿಮಗೂ ಕೂಡ ಸಿಕ್ಕಿದಂತ ಜೀವವನ್ನ ನೀವೇನಾದ್ರೂ ಅದನ್ನ ದಾನ ಮಾಡಿದ್ರೆ ನಿಮ್ಗೆ ಜೀವ ಸಿಗ್ತಾ? ನಮ್ಗೆಲ್ಲಿ ಜೀವ ಸಿಗ್ತದೆ? ನಾವು ಪಾಪಿಗಳಾಗಿದ್ವಿ, ಮರಣದಲ್ಲಿದ್ವಿ, ಆದ್ರೆ ಕರ್ತನಾದ ಯೇಸುಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಿದ್ ಮೂಲಕವಾಗಿ ನಮಗೆ ಜೀವ ಸಿಗ್ತ. ಜೀವ ಅಂದ್ರೆ ನೀತಿವಂತರು ಅಂದ್ರೆ ಎಣಿಸಲ್ಪಟ್ಟಿದ್ವಿ. ಆ ನೀತಿವಂತರು ಅಂತ ಎಣಿಸಲ್ಪಟ್ಟಿದ್ದ ಏನರ್ಥ ಅಂದ್ರೆ ನಮ್ಮ ಮೇಲೆ ಮರಣವಿಲ್ಲ ಅಂತ ಅರ್ಥ. ನಮ್ಮ ಮೇಲೆ ಆದಾಮನ ಮರಣ ಇಲ್ಲ. ಯಾವಾಗ ಕ್ರಿಸ್ತನ ಅಂಗೀಕರಿಸಿದ್ರು ನಮ್ಮ ಮೇಲೆ ಆದಾಮನ ಮರಣವಿಲ್ಲ. ಅದಕ್ಕೆ ತುಂಬಾ ಜನ ಪ್ರಶ್ನೆ ಕೇಳ್ತಾರೆ, ಬ್ರದರ್ ಕರೆಕ್ಟ್, ನಮ್ಮ ಮೇಲೆ ಆದಾಮ ಮರಣ ಇಲ್ಲ ಅಂದ್ಮೇಲೆ ನಾವ್ ಯಾಕೆ ಸಾಯ್ತೀವಿ ಮತ್ತೆ? ನಾವು ಸಾಯ್ಬಾರ್ದಲ್ಲ. ಹಂಗಲ್ಲ ಅರ್ಥ, ಆದಾಮನ ಮರಣವಿಲ್ಲ, ಆದ್ರೆ ನಾವು ಪಡ್ಕೊಂಡಿರೋ ಜೀವನ ಕೊಟ್ರೆ ಮಾತ್ರ ಬೇರೆ ಜೀವ ಪಡ್ಕೊಳಕ್ ಆಗುತ್ತೆ. ಅದ ಇಲ್ಲೇ ಇಟ್ಕೊಂತೀವಿ ಅಂದ್ರೆ ಆಗಲ್ಲ, ಕರೆಕ್ಟ್ ಅಲ್ವಾ? ಆ ಜೀವನ ಕೊಡ್ಲೇಬೇಕು. ನನ್ಗೆ ಆದಾಮನ ಮರಣವಿಲ್ಲ, ಅದಕ್ಕೆ ನಮ್ಗೆ ಜೀವ ಸಿಕ್ತು, ನಾನು ಈ ಭೂಮಿಯಲ್ಲಿ ಯಾವತ್ತೂ ಇದ್ ಬಿಡ್ತೀನಿ ಅನ್ನೋಂತ ಒಂದ್ ರೀತಿಯಲ್ಲಿ ಅದು ಕೊಡಲ್ಪಡ್ತೀನಿ. ಈ ಆದಾಮನ ಮರಣವನ್ನ ನಿಮ್ಮನ್ನ ನೀತಿವಂತರಾಗಿ ಎಣಿಸಿದ್ರೆ, ನೀವು ಅಮರತ್ವವುಳ್ಳ ಜೀವನ ಹೊಂದ್ಕೊಬೇಕೋ ಹೊರತು ಆದಾಮನ ಕಳ್ಕೊಂಡ ಜೀವನ ಪಡ್ಕೊಂಡು ಭೂಮಿಯಲ್ಲಿ ಇದಕ್ಕೆ ನಿಮ್ನ ನಾನು ಕರೆದಿಲ್ಲ. ನಿಮ್ನ ಕರೆದಿರೋ ಉದ್ದೇಶ ನೀವು ಅಮರತ್ವವುಳ್ಳ ಜೀವನ ಪಡ್ಕೊಬೇಕನ್ಬೋದು.
ಅದಕ್ಕೋಸ್ಕರ ನೀವ್ ಏನಪ್ಪ ಮಾಡ್ಬೇಕಂದ್ರೆ, ನಾನು ನಿಮ್ಗೆ ಕೊಟ್ಟಂತ ಈ ಜೀವ ನಿತ್ಯ ನೀತಿವಂತನಂತ ಈ ವಿಷಯವನ್ನ, ಇಲ್ಲವೇ ನಿಮ್ಗೆ ಸಿಕ್ಕಿರುವಂತ ಈ ಒಂದು ಜೀವವನ್ನ ನೀವು ಈ ಭೂಮಿಯಲ್ಲಿ ಸಮರ್ಪಣೆ ಮಾಡಿ ಆ ಜೀವವನ್ನ ಪಡ್ಕೊಳ್ಳಿ ಅಂತ ನಮ್ಗೆ ಕೊಟ್ಟಿರೋದು. ನಮಗೂ ಇರುವಂತ ಒಂದು ದೊಡ್ಡ ಒಂದು ಆಸ್ತಿ ಯಾರ ಮೂಲಕ ಸಿಕ್ತಪ್ಪ ಈ ಆಸ್ತಿ? ಕರ್ತನಾದ ಯೇಸು ಕ್ರಿಸ್ತ ಮೂಲಕ ಈ ಸಂಪತ್ತು, ಈ ಜೀವ, ಈ ಲೈಫ್ ಆತನ ರಕ್ತದ ಮೂಲಕ, ಆತನ ಮರಣದ ಮೂಲಕ ನಮ್ಗೆ ಸಿಕ್ಕಿದೆ. ನಾವು ಕೂಡ ಮತ್ತೆ ಆತನ ಜೊತೆಗೆ ಇರ್ಬೇಕು ಅಂದ್ರೆ ಏನ್ ಮಾಡ್ಬೇಕಾಗುತ್ತೆ? ನಮ್ಮ ಜೀವವನ್ನು ಕೂಡ ಇಲ್ಲಿ ನಾವು ಕೊಡ್ಬೇಕಾಗುತ್ತೆ. ಹಾಗಿರೋದ್ರಿಂದ ಈ ಮರಣ ಶಾಸನ ಅನ್ನೋದನ್ನ ನೀವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ ಅಲ್ವಾ. ಇದನ್ನ ಇದೇ ಅರ್ಥದಲ್ಲಿ ಇಲ್ಲಿ ಇನ್ನೊಂದು ವಿಷಯ ನೋಡ್ಬೇಕಾದ್ರೆ, ಅವರ್ ಲಾರ್ಡ್ ಆಸ್ ದಿ ಗ್ರೇಟ್ ಮೀಡಿಯೇಟರ್ ಆಫ್ ದಿ ನ್ಯೂ ಕವೆನಂಟ್ ವಿಲ್ ಗಿವ್ ಟು ಮ್ಯಾನ್ಕೈಂಡ್ ದಿ ಹ್ಯೂಮನ್ ರೈಟ್ಸ್ ಅಂಡ್ ಪ್ರಿವಿಲೇಜಸ್ ಟು ವಿಚ್ ಹಿ ಹ್ಯಾಡ್ ಅ ರೈಟ್ ಬೈ ವಿಚ್ ಆಫ್ ಹಿಸ್ ಪರ್ಫೆಕ್ಟ್ ಒಬಿಡಿಯನ್ಸ್ ಟು ದಿ ಡಿವೈನ್ ಲಾ. ನೋಡಿ, ಒಂದು ಮನುಷ್ಯರಿಗೆ ಈ ಜೀವನ ಕೊಡ್ಬೇಕಂದ್ರೆ ಅಷ್ಟೇನು ಸುಲಭನೇ ಇದಿಲ್ಲ ಅಲ್ವಾ. ನಾವೆಲ್ಲ ಕೊಡೋದು ಹೆಂಗ್ ಕೊಡ್ತೀವಿ? ನಾವೆಲ್ಲ ಕೊಡೋದು ಭೂಮಿಯಲ್ಲಿ 99% ಜನ ಹೆಂಗ್ ಕೊಡ್ತಾರಂದ್ರೆ, ನಮಗೇನಿದೆಯೋ ಅದ್ ಬಿಟ್ಟು ಉಳ್ದಿರೋದನ್ನ ಕೊಡ್ತಾರೆ ಅಷ್ಟೇ. ನಮಗೇ ಇರೋದು ನಾವು ಕಷ್ಟಪಟ್ಟು ಮಾಡಿರೋದನ್ನ ಯಾರು ಅಲ್ವಾ ಪ್ರಪಂಚದಲ್ಲಿ ಇರೋದಾಗಿ. ಅವನಲ್ಲೇ ಅವನ ಹತ್ರ ಒಂದು 10 ಕೋಟಿ ಇದೆಯಾ, ಬೇಕಾದ್ರೆ ಅವ್ನು 1 ಕೋಟಿ ಕೂಡ ದಾನ ಮಾಡ್ಬಿಡ್ತಾನೆ. 1 ಕೋಟಿ ದಾನ ಮಾಡಿದ್ರೆ ಹೆಂಗಿರುತ್ತೆ ನೋಡಕ್ಕೆ? 1 ಕೋಟಿ ರೂಪಾಯಿ ದಾನ ಮಾಡ್ಬಿಟ್ಟಪ್ಪ, ಬಟ್ ಅವನ ಹತ್ರ 9 ಕೋಟಿ ಇರುತ್ತೆ ಅಲ್ವಾ. ನೋಡಕ್ಕೆ ಹೆಂಗಿರುತ್ತೆ ಅಂದ್ರೆ, 1 ಕೋಟಿ ಯಾರಪ್ಪ ಈ ಕಾಲದಲ್ಲಿ ದಾನ ಮಾಡ್ತಾರೆ ಅಂತ ಇರುತ್ತೆ. ಅದ್ ಹೆಂಗಿರುತ್ತೆ ಲೆಕ್ಕ ದೇವ್ರ ದೃಷ್ಟಿಯಲ್ಲಿ? 10 ಕೋಟಿಲಿ 1 ಕೋಟಿ ದಾನ ಮಾಡ್ದ ಅಂತಲೇ 10 ರೂಪಾಯಿಲಿ 1 ರೂಪಾಯಿ ದಾನ ಮಾಡೋದು ಒಂದೇ ದೇವರ ಲೆಕ್ಕಾಚಾರ ಹಂಗೆ ಅಲ್ವಾ. ಯಾರು ಕೂಡ ಏನ್ ಮಾಡಲ್ಲ, ತಾವು ಕಷ್ಟಪಟ್ಟು ಗಳಿಸಿದ್ದನ್ನ ದಾನ ಮಾಡಕ್ಕೆ ಹೋಗಲ್ಲ. ಆದ್ರೆ ನಮ್ಮ ಕರ್ತನು ಈ ಒಂದು ಜೀವವನ್ನು ಪಡ್ಕೊಳ್ಳಕ್ಕೆ ಎಷ್ಟು ರಿಸ್ಕ್ ತಗೊಂಡಿದ್ರು, ಎಷ್ಟು ಕಷ್ಟಪಟ್ಟಿದ್ರು, ಎಷ್ಟು ಒಂದು ಸಿನ್ಸಿಯರಿಟಿ ಬೇಕಾಯ್ತು ಅದಕ್ಕೆ, ಎಷ್ಟು ಪ್ರಾಮಾಣಿಕತೆ ಬೇಕಾಯ್ತು, ಎಷ್ಟು ಗಮನ ಬೇಕಾಯ್ತು, ಎಷ್ಟು ಏಕಾಗ್ರತೆ ಜಾಗ್ರತೆ ಬೇಕಾಯ್ತು, ಎಷ್ಟು ಮುನ್ನೆಚ್ಚರಿಕೆ ಬೇಕಾಯ್ತು, ಆಸಕ್ತಿ ಬೇಕಾಯ್ತು, ಇದೆಲ್ಲ ಕೂಡ ತೋರಿಸಿದಿಂದಲೇ ಇಷ್ಟು ದೊಡ್ಡ ಬಲಿ, ಇಷ್ಟು ದೊಡ್ಡ ಒಂದು ಬೆಲೆ ಸಿಕ್ತು, ಇಷ್ಟು ದೊಡ್ಡ ಆಸ್ತಿ ಸಿಕ್ತು. ಇಲ್ಲದಿದ್ರೆ ಈ ಆಸ್ತಿ ಸಿಗ್ತಾ ಇತ್ತು ನಮ್ಗೆ? ಈ ಒಂದು ಲೈಫ್ ಸಿಗ್ತಾ ಇತ್ತಾ, ಈ ನಿತ್ಯ ಜೀವನ ಅಂತ ಒಂದು ಲೈಫ್ ಸಿಗ್ತಾ ಇತ್ತಾ ಅಷ್ಟು ಈಸಿನ ಸಿಗೋಕೆ? ಯೋಚನೆ ಮಾಡಿ, ನಮ್ ಬಗ್ಗೆ ಯೋಚನೆ ಮಾಡಿ ನೋಡಿ. ನಾವೇನಾದ್ರೂ ತಿಂಕ್ ಮಾಡಿ, ನಮ್ಮಿಂದ ಇಡೀ ಪ್ರಪಂಚ ಆಗದ್ ಬೇಡಪ್ಪ, ಹತ್ತು ಜನನು ಬೇಡ. ಎಲ್ಲ ಮೀಟ್ ಮಾಡ್ಕೊಳ್ಳಿ, ಎಲ್ಲ ಮೀಟ್ ಮಾಡ್ಕೊಳ್ಳಿ. ಯಾರ್ದು ಅನ್ಮೀಟ್ ಇದೆ? ಅವ್ರಷ್ಟೇ ಮೀಟ್ ಮಾಡ್ಕೊಳ್ಳಿ. ಓಕೆ ಸರಿ ಇಲ್ಲಿ. ಹಾಗಾಗಿ ಈ ರೀತಿ ಇವತ್ತು ಏನ್ ಮಾಡಲ್ಲ, ಪ್ರಪಂಚದಲ್ಲಿ ಇರುವಂತ ಒಂದು ವಿಷಯನ ತಗೊಂಡ ಅಲ್ವಾ. ಸೊ ನೋಡಿ, ಕರ್ತನಾದ ಯೇಸು ಕ್ರಿಸ್ತನು ಆ ಒಂದು ವಿಧೇಯತೆನ ತೋರ್ಸೋದು ಅಷ್ಟೇ ಸುಲಭ ಅಲ್ಲ. ವಿಧೇಯತೆ ಅನ್ನೋದು ಅದ್ರಲ್ಲ ತುಂಬಾ ಹಲವಾರು ರೀತಿ ಇದೆ. ಒಂದು ಸಣ್ಣ ಈಸಿ ಕೆಲಸನ ಮಾಡಿದ್ದಕ್ಕೆ ವಿಧೇಯತೆ ತೋರಿಸ್ತಾರೆ, ತುಂಬಾ ಕಷ್ಟವಾದ ಕೆಲಸಕ್ಕೆ ತೋರಿಸ್ತಾರೆ ವಿಧೇಯತೆ ಬಿಟ್ಟಂತ ಅಲ್ವಾ. ಯಾರಿಗಾದ್ರೆ ಒಂದು ಕೆಲಸ ಇಲ್ದಾಗ ಅವ್ರು ತುಂಬಾ ಈಸಿ ಆದ ಕೆಲಸ ಅಂದ್ರೆ ಏನ್ ಮಾಡ್ತಾರೆ, ಮಾಡ್ಬಿಡ್ತಾರೆ. ಕಷ್ಟವಾದ ಕೆಲಸ ಅಂದ್ರೆ, ಅಯ್ಯೋ ಅದ್ ಏನ್ ಕೇಳಿ ಮಾಡಕ್ಕಾಗಲ್ಲಪ್ಪ, ನಾನ್ ಮಾಡ್ಬೇಕಾ, ಅಯ್ಯೋ ನನ್ನಿಂದನ ಅಂದ್ರೆ ಯಾಕೆ ಗೊತ್ತ, ನನ್ ಕೈಲಾಗಲ್ಲ. ಬಟ್ ಕರ್ತನ ಹೇಳಿದಂತ ಕೆಲಸ ಯಾತ್ರಾ ಕೆಲಸ, ಪರಲೋಕದಿಂದ ಭೂಮಿ ಇಳಿದು ಬಂದು ಭೂಮಿಯಲ್ಲಿ ಒಬ್ಬ ಮನುಷ್ಯನಾಗಿ ಹುಟ್ಟೋದು ಮಾತ್ರವಲ್ಲ, ಭೂಮಿಯ ಮನುಷ್ಯನ ಬಡತನದಲ್ಲಿ ಜೀವನ ಮಾಡಿ ಸಾಧಾರಣ ಮನುಷ್ಯನಾಗಿದ್ದು, ಯಾವುದೇ ಮನುಷ್ಯನಿಗೆ ಇಲ್ದಿರುವಂತ ಸೌಕರ್ಯದಲ್ಲಿ ಅದನ್ನ ಬೆಳೆದು ಅಲ್ವಾ. ಅದೇ ರೀತಿಯಾಗಿ ಸಾಧಾರಣ ವಸ್ತ್ರವನ್ನ, ಸಾಧಾರಣ ಊಟವನ್ನು ಹಾಕೊಂಡು ಸಾಧಾರಣ ಜನರಿಗೆ ಬೆರೆತು ಆ ದಾಸರಂತೆ ಇದ್ದು ಅವ್ರ ಜೊತೆಗೆ ಇದ್ದು ಅವ್ರಿಗೆ ಒಳ್ಳೇದ್ ಮಾಡಿ ಅವರಿಂದನೇ ಕೆಟ್ಟದ್ ತಗೊಂಡು ಅವರಿಂದನೇ ಮರಣವನ್ನು ಹೊಂದುವಂತ ಒಂದು ಸ್ಥಿತಿ ಹೆಂಗಿರುತ್ತೆ, ಎಷ್ಟು ಕಷ್ಟ ಇರುತ್ತೆ. ಇದೆಲ್ಲವನ್ನ ಸಗಿಸ್ಕೊಂಡ್ರು ಯಾನಕ್ಕೆ, ಏನಕ್ಕೋಸ್ಕರ? ನಾನು ಹೇಗೆ ಜೀವನಿದ್ದೀನೋ, ನನ್ನ ಈ ಲೋಕ ಏನಾಗುತ್ತೆ, ಜೀವಕ್ಕೆ ಬರ್ಬೇಕು, ನಾನು ಇಲ್ಲಿ ಸಂಪಾದನೆ ಮಾಡಿದ್ನ ಅವ್ರು ಕೊಟ್ಟೋಗ್ತೀನಿ ಅಂತ ಏನ್ ಮಾಡಿದ್ರೆ ಕೊಟ್ಟೋಗಿದೆ. ಇಲ್ಲಿ ಬಂದು ಅಷ್ಟು ಬೆಲೆ ಉಳ್ಳಂತ ಲೈಫ್ ನ ಇಲ್ಲಿ ಸಂಪಾದನೆ ಮಾಡಿ ಆ ಲೈಫ್ ನ ಏನ್ ಮಾಡಿದ್ರೆ ಮತ್ತೆ ನಮ್ಗೆ ಕೊಟ್ಟು ಕೊಟ್ಟೋದು ನಮ್ಗೆ ಕರ್ತನಾದ ಯೇಸು ಇದೆ. ಅದ್ರ ಬಗ್ಗೆ ನೋಡುವಂತ ಒಂದು ಮುಖ್ಯವಾದ ವಿಷಯ. ಸೊ ಕಂಟಿನ್ಯೂ ಮಾಡೋಣ. ಇಬ್ರಿಯದವರಿಗೆ 9:18 ವಾಕ್ಯ. ಹೀಗಿರಲಾಗಿ ಮೊದಲನೇ ಒಡಂಬಡಿಕೆ ಆದರೂ ರಕ್ತವಿಲ್ಲದೆ ಸ್ಥಾಪಿತವಾಗಲಿಲ್ಲ. ಓಕೆ ಥ್ಯಾಂಕ್ ಯು. ಹೀಗಿರಲಾಗಿ ಮೊದಲನೇ ಒಡಂಬಡಿಕೆ ಆದರೂ ರಕ್ತವಿಲ್ಲದೆ ಸ್ಥಾಪಿತವಾಗಲಿಲ್ಲ.
ಅಲ್ಲ ರಕ್ತದ ಬಗ್ಗೆ ಇಲ್ಲಿ ತುಂಬಾ ವಿಷಯ ಮಾತಾಡ್ಕೊಂಡು ಈಗ ಈ ಒಂಬತ್ತನೇ ಅಧ್ಯಾಯದಲ್ಲಿ ರಕ್ತ ಅನ್ನೋದು ವಿಷಯ ತುಂಬಾ ಮುಖ್ಯವಾಗಿ ಬರ್ತಾ ಇರುತ್ತೆ. ಮಕ್ಕಳು ಗಮನಿಸಬಹುದು. ಇದರಲ್ಲಿ ಏನಂತಿದ್ರೆ ಅಂದ್ರೆ ಮೊದಲನೆಯ ಒಡಂಬಡಿಕೆಯು ರಕ್ತವಿಲ್ಲದೆ ಸ್ಥಾಪಿತವಾಗಲಿಲ್ಲ. ಅಂದ್ರೆ ಏನಂತ, ದೇವರು ಯಾವುದೇ ಒಡಂಬಡಿಕೆ ಮಾಡಿದ್ರು ಅಲ್ಲಿ ಆ ಒಡಂಬಡಿಕೆನ ಹೇಗೆ ಸ್ಥಿರ ಮಾಡ್ತಿದ್ರು ಅಂತ ನೋಡಿದ್ರೆ ರಕ್ತ ಚೆಲ್ಲಪಡೋದ್ ಮೂಲಕ ಅದನ್ನೇನ್ ಮಾಡ್ತಿದ್ರು ಅಲ್ವಾ. ರಕ್ತ ಚೆಲ್ಲದೆ ಅಂದ್ರೆ ಬಲಿ ಕೊಡದೆ ರಕ್ತ ಚೆಲ್ಬೇಕಂದ್ರೆ ಏನಾಗ್ಬೇಕು? ಖಂಡಿತ ಯಾವುದೋ ಒಂದು ಪ್ರಾಣಿ ಜೀವವನ್ನ ಕಳ್ಕೊಂಡಿರುತ್ತೆ. ಜೀವವನ್ನು ಕೊಟ್ಟೆ ಒಡಂಬಡಿಕೆನ ದೃಢ ಮಾಡ್ತಾ ಇದ್ರು. ಯಾಕಂದ್ರೆ ಪ್ರತಿಯೊಂದು ಒಡಂಬಡಿಕೆಗೆ ಅಷ್ಟು ವ್ಯಾಲಿಡ್ ಕೊಡ್ತಾ ಇದ್ರು ದೇವರು, ಅಷ್ಟು ಅದಕ್ಕೆ ಬೆಲೆ ಕೊಡ್ತಾ ಇದ್ರು ಅಲ್ವಾ. ಈ ರಕ್ತ ಒಡಂಬಡಿಕೆನಲ್ಲಿ ರಕ್ತ ಎಲ್ಲ ಚೆಲ್ಲಿ ಒಡಂಬಡಿಕೆ ಮಾಡ್ಬಿಟ್ರೆ ತುಂಬಾ ಸೀರಿಯಸ್, ಅದು ಅದೇನೋ ಬ್ರೇಕ್ ಮಾಡಂಗಿಲ್ಲ, ಅದಲ್ಲ ಅಷ್ಟು ಸೀರಿಯಸ್ನೆಸ್ ಆಗ್ಬಿಡುತ್ತೆ. ದೇವ್ರು ಏನ್ ಮಾಡ್ತಾರೆ ಅಂದ್ರೆ ಪ್ರತಿಯೊಂದು ಒಡಂಬಡಿಕೆನ ರಕ್ತದ ಮೂಲಕವೇ ಮಾಡ್ಕೊಡ್ತಾರೆ ಅಲ್ವಾ. ನೋಡಿ ಓಲ್ಡ್ ಟೆಸ್ಟ್ಮೆಂಟ್ ಇರ್ಬೋದು, ನಾವು ಇವತ್ತು ಕೂಡ ನಾವು ತುಂಬಾ ಜನರು ಮಾತಾಡ್ತಾರೆ ಅಲ್ವಾ, ಬಲಿ ಕೊಡ್ಬಾರ್ದು, ವಿಗ್ರಹಗಳಿಗೆ ಸಮರ್ಪಣೆ ಮಾಡ್ಬಾರ್ದು ಅಂತ. ಅವ್ರಿಗೆ ಗೊತ್ತಾಗಲ್ಲ ಪಾಪ, ಧರ್ಮಶಾಸ್ತ್ರ ವಿಷಯಗಳನ್ನ ನಾವು ಮಾತಾಡಕ್ ಹೋದಾಗ ತುಂಬಾ ಜನ ಏನಂತಾರೆ, ನಿಮ್ ಬೈಬಲ್ ಅಲ್ಲಿ ಬಲಿ ಕೊಟ್ಟಿಲ್ವಾ, ಅವ್ರು ಬಲಿಪೀಠ ಇಟ್ಬಿಟ್ಟು ಬಲಿ ಕೊಟ್ಟಿದ್ರೆ ಏನೋ ಕಲ್ಲಿಗೆ ಬಿಟ್ರು ಅಲ್ಲೊಂದು ಇದು ಬಲಿಪೀಠ ತರ ಇಟ್ಟ ತನಕ ಕೊಟ್ರು. ನಾವು ಹಾಗೆ ನಾವು ಒಂದು ಕಲ್ಲಿರ್ತೀವಿ, ನಾವು ಕುರಿನ ಕೊಯ್ತೀವಿ ಮೇಕೆನ ಕೊಯ್ತೀವಿ, ನಿಮ್ ಬೈಬಲ್ ಅಲ್ಲೇ ಬಲಿ ಕೊಟ್ಟಿದ್ದಾರೆ ನಮ್ಗೆ ಗೊತ್ತಿಲ್ಲ. ಅವ್ರು ಕೆಲವ್ರು ಗೊತ್ತಿಲ್ಲ ಇದೆಲ್ಲ ನಿಮ್ ಬೈಬಲಿಂದ ಬಂದಿರೋದು, ಬಲಿ ಕೊಡೋದೆಲ್ಲ ನಿಮ್ ಬೈಬಲ್ ಕೊಡ್ತಾರೋ, ಎಷ್ಟು ಕುರಿಗಳನ್ನ ಕೊಟ್ಟಿದ್ದಾರೆ ಅಂತ ಏನ್ ಮಾಡ್ತಾರೆ, ಒಂದು ಎಕ್ಸಾಂಪಲ್ ನ ಮಾತಾಡ್ತಾರೆ, ಗೊತ್ತಿಲ್ಲ ಅವ್ರು. ಆದ್ರೆ ನಿಜವಾದ ವಿಷಯ ಗೊತ್ತಿಲ್ಲ. ಇವತ್ತು ನಮ್ ದೇವ್ರ ಬಗ್ಗೆ ನಮ್ಗೆ ಗೊತ್ತಿದೆ, ಅದೆಲ್ಲ ಛಾಯೆ ಅದ ನಿಜ ಸ್ವರೂಪ ಕ್ರಿಸ್ತರು ಅಂತ ನಮ್ಗೆ ಗೊತ್ತಿದೆ. ದೇವ್ರು ಏನಕ್ಕೋಸ್ಕರ ಕೊಟ್ರು, ಏನಕ್ಕೋಸ್ಕರ ಮಾಡ್ತಾರೆ. ಆದ್ರೂ ಕೂಡ ಅಲ್ಲಿ ದೇವ್ರ ಒಡಂಬಡಿಕೆನ ಮಾಡ್ ಅದು ಕೂಡ ಒಂದು ನಿಜವಾದಂತ ಒಂದು ಒಡಂಬಡಿಕೆ ಆಗುತ್ತೆ. ಮೊದಲನೇ ಒಡಂಬಡಿಕೆ ಅನ್ನೋದು ಹಳೆಯ ಒಡಂಬಡಿಕೆ, ಎರಡನೇ ಒಡಂಬಡಿಕೆ ಅನ್ನೋದು ಹೊಸ ಒಡಂಬಡಿಕೆ. ಹೀಗೆ ದೇವ್ರು ಮಾಡಂತ ಒಂದು ಒಡಂಬಡಿಕೆ ಅದನ್ನ ರಕ್ತದ ಮೂಲಕವೇ, ರಕ್ತವಿಲ್ಲದೆ ಏನ್ ಮಾಡ್ತಿರ್ಲಿಲ್ಲ, ಯಾವುದೇ ಒಡಂಬಡಿಕೆನ ಮಾಡ್ತಾ ಇಲ್ಲ. ಸೊ ರಕ್ತ ಅನ್ನೋದು ತುಂಬಾ ಮುಖ್ಯವಾದಂತ ವಿಷಯ. ಇದನ್ನ ನಾವು ಡೀಟೇಲ್ ಆಗಿ ಮಾತಾಡಕ್ ಹೋಗಲ್ಲ, ಕೆಲವೊಂದು ವಾಕ್ಯವಿದೆ. 19-21 19-21 ಓದ್ಕೊಂಡು. ಮೋಶೆಯು ದೇವರ ವಿಧಿಗಳನ್ನೆಲ್ಲ ಧರ್ಮಶಾಸ್ತ್ರದ ಪ್ರಕಾರ ಜನರೆಲ್ಲರಿಗೂ ಹೇಳಿದ ಮೇಲೆ ನೀರು, ಕೆಂಪು ಉಣ್ಣೆ, ಬಿಷಪ್ ಗಿಡ ಇವುಗಳೊಂದಿಗೆ ಓರಿ ಕರುಗಳ ರಕ್ತ ಓರಿ ಕರುಗಳ ಮತ್ತು ಓತಗಳ ರಕ್ತವನ್ನು ತೆಗೆದುಕೊಂಡು ಇದು ದೇವರು ನಿಮಗೋಸ್ಕರ ವಿಧಿಸಿದ ಒಡಂಬಡಿಕೆಯನ್ನು ಸ್ಥಿರಪಡಿಸುವ ರಕ್ತವಾಗಿದೆ ಎಂದು ಹೇಳಿ ಅದನ್ನು ಗ್ರಂಥದ ಮೇಲೆಯೂ ಎಲ್ಲಾ ಜನರ ಮೇಲೆಯೂ ಪೋಕ್ಷಿಸಿದನು. 21 ಓದಿ ಸಾಕ ಬ್ರದರ್. 20 ಇದಲ್ಲದೆ ಗುಡಾರದ ಮೇಲೆಯೂ ದೇವರ ಸೇವೆಗೆ ಬೇಕಾಗಿರುವ ಎಲ್ಲಾ ಉಪಕರಣಗಳ ಮೇಲೆಯೂ ಅದೇ ರೀತಿಯಾಗಿ ರಕ್ತವನ್ನು ಪೋಕ್ಷಿಸಿದನು. ಅಲ್ವಾ, ಇದೇ ತರ ರಕ್ತವನ್ನ ಪ್ರೋಕ್ಷಣ ಮಾಡ್ತಾರೆ. ಪ್ರೋಕ್ಷಿಸ್ ಅಂದ್ರೆ ನಿಮ್ಗೆ ಗೊತ್ತಲ್ವಾ, ಚಿಮುಕಿಸೋದು, ಆ ಈಸೋಬ್ ಗಿಡದ ಕಟ್ಟಿನ ತಗೊಂಡು ಅದ್ರ ಮೇಲೆ ಮೂಲಕ ಆ ರಕ್ತವನ್ನ ಅದ್ದಿ ಅದ್ದಿ ಏನ್ ಮಾಡ್ತಾರೆ, ಹಿಂಗೆ ಕೈಯಿಂದ ಇದ್ ಮಾಡಿದ್ರೆ ಅದೇನಾಗುತ್ತೆ, ಸ್ಪ್ರೆಡ್ ಆಗುತ್ತೆ, ಅಲ್ಲಿ ಚಿಮುಕಿಸಲ್ಪಡುತ್ತೆ, ಪ್ರೋಕ್ಷಿಸಲ್ಪಡುತ್ತೆ. ಈ ಕೆಲಸ ಮಾಡ್ಬೇಕು ಎಲ್ಲ ಒಂದು ವಸ್ತುಗಳ ಮೇಲೆ, ಉಪಕರಣಗಳ ಮೇಲೆ, ಎಲ್ಲದರ ಮೇಲೆ ಮಾಡ್ಬೇಕು. ಏನಕ್ಕೆ ಇದ್ ಮಾಡ್ಬೇಕು? ಇದು ದೇವ್ರ ಪಡೆದ ಶುದ್ಧೀಕರಣ ವಿಧಾನ. ಸರಿ, ನಮ್ಗೊಂದು ಪ್ರಶ್ನೆ ಬರುತ್ತೆ, ಶುದ್ಧೀಕರಣ ಅಂದ್ರೆ ನಾವೇನ್ ತಿಳ್ಕೊಂತೀವಿ, ವಸ್ತುನ ಕ್ಲೀನ್ ಆಗಿ ತೊಳೆದ್ರೆ ಶುದ್ಧೀಕರಣವಾಗುತ್ತೆ ಅಲ್ವಾ. ಗ್ಲಾಸ್ ಏನಾದ್ರೆ ತೊಳಿಬೇಕು, ಬಟ್ಟೆ ಇದ್ರೆ ಒಗಿಬೇಕು, ಇದೇ ನೀರಿಂದ ಶುದ್ಧೀಕರಣ ಬರುತ್ತೆ ಕೇಳಿದ್ವಿ. ರಕ್ತದಿಂದ ಶುದ್ಧೀಕರಣ ಅಂದ್ರೆ ಏನರ್ಥ? ಈಗ ನೋಡಿ, ಈಗ ನೀರಿಂದ ಶುದ್ಧ ಮಾಡಿದಾಗ ಅಲ್ಲಿರೋ ಕೊಳೆ ಅಂತ ಹೋಗುತ್ತೆ, ರಕ್ತ ಚಿಮ್ಸಿದ್ರಲ್ಲೆಲ್ಲ ರಕ್ತ ಕಲೆನೇ ಇರುತ್ತಲ್ವಾ, ಅದನ್ನೇನು ದೇವ್ರ ಆ ರೀತಿ ಮಾಡ್ಬೇಕು? ಅದು ಕ್ಲೀನ್ ಆಗಿ ಶುದ್ಧೀಕರಣ ಅಂದ್ರೆ ತೊಳಿಬಹುದಾಯ್ತಲ್ವಾ, ಏನ್ ರಕ್ತನ ಚಿಮ್ಸ್ಬೇಕು ಅಲ್ವಾ. ಖಂಡಿತವಾಗ್ಲೂ ಇದೆಲ್ಲ ಪಾಪ ಊರಿಗನ್ಸ್ಕರ ಮಾಡಿಲ್ಲ ದೇವ್ರು. ಈ ಪಾಠವನ್ನ ನಮ್ಗೆ ಅರ್ಥವಾಗಿ ತಿಳಿಸ್ಬೇಕಂತ ಉದ್ದೇಶದಲ್ಲೇ ಮಾಡಿದ್ದಾರೆ ನಿಜವಾಗ್ಲು. ಯಾಕಂದ್ರೆ ಅವರು ಅವತ್ತು ಪಟ್ಟಿದ್ದಂತ ಕಷ್ಟಗಳು ಎಷ್ಟೆಲ್ಲ ಕಷ್ಟ ಪಟ್ಟಿದಾರೋ, ಆ ಕಷ್ಟವನ್ನ ಯಾರಿಗೋಸ್ಕರ ಪಟ್ಟಿದಾರೆ ಗೊತ್ತಾ? ನಮಗೆ ಸರಿಯಾಗಿ ಅದನ್ನ ಅರ್ಥ ಮಾಡಿಸ್ಬೇಕಂದ್ರೆ ದೇವ್ರು ಅವ್ರನ್ನ ಕಷ್ಟ ಪಡಕ್ ಬಿಟ್ಟಿದ್ರ. ಅವತ್ತು ಇದರ ಉದ್ದೇಶ ಏನಪ್ಪ ಅಂದ್ರೆ, ನೋಡ್ರಿ, ಮನುಷ್ಯರ ದೃಷ್ಟಿಯಲ್ಲಿ ಯಾವ್ದು ಕೆಲವೊಂದು ವಿಷಯಗಳು ಅಶುದ್ಧವಿರ್ಬೋದು, ಅದು ದೇವರ ದೃಷ್ಟಿಯಲ್ಲಿ. ಇಲ್ಲಿ ಮಾತಾಡುವಂತ ವಿಷಯ ಯಾವ್ದು ಕೂಡ ದೇವ್ರ ಮಕ್ಕಳು ಮಾಂಸಿಕವಾದ ವಿಷಯದಲ್ಲಿ ನಾವು ಹುಡುಕಕ್ ಹೋದ್ರೆ ಏನು ಅರ್ಥ ಸಿಗಲ್ಲ. ಏನದು ಮಾಂಸಿಕವಾದ ವಿಧ ಅಂದ್ರೆ, ಮಾಂಸಿಕವಾದ ವಿಧ ಅಂದ್ರೆ
ಒಂದು ವಸ್ತುವಿನ ಮೇಲೆ ರಕ್ತ ಚಿಮುಕಿಸೋದ್ರಿಂದ ಹೆಂಗಪ್ಪ ಶುದ್ಧ ಆಗುತ್ತೆ? ಖಂಡಿತ ಆಗಲ್ಲ. ಇದೆಲ್ಲವೂ ಹೇಗಿದೆ ಮಾಂಸದ, ಇನ್ನು ಅದು ಕೊಳೆನೆ ಆಗುತ್ತೆ, ಇನ್ನು ರಕ್ತದ ಕಳೆನೆ ಬರುತ್ತೆ, ರಕ್ತದ ಕಳೆಗಳು ಅಂಟ್ಕೊಂಡಿರುತ್ತೆ, ಇನ್ನು ಅದೇನಾಗಲ್ಲ, ಶುದ್ಧ ಆಗಲ್ಲ. ಇದು ಮಾಂಸಿಕ ರೀತಿಯಲ್ಲಿ ನೀವು ನೋಡಿದ್ರೆ ಶುದ್ಧ ಆಗಲ್ಲ ಅಂದ್ರೆ ಏನ್ ಅರ್ಥ? ಅರ್ಥ ಏನಪ್ಪ ಅಂದ್ರೆ ಯಾವ್ದನ್ನು ನೀವು ಮಾಂಸಿಕದಲ್ಲಿ ನೋಡಿದ್ರೆ ಅರ್ಥ ಸಿಗಲ್ಲ. ಇದು ಆತ್ಮಿಕ ವಿಷಯಗಳಿಗೋಸ್ಕರನೇ ಮಾಡ್ತಾ ಇದ್ದ ವಿಷಯ, ಕರೆಕ್ಟ್ ಅಲ್ವಾ? ಅಂದ್ರೆ ಆತ್ಮಿಕವಾದಂತ ಮಕ್ಕಳು ಬರ್ತಾರೆ, ಅವ್ರು ಇದ್ರ ನಿಜವಾದ ಅರ್ಥನ ಅರ್ಥ ಮಾಡ್ಕೊಂಡ್ರೆ ನೀವ್ ಏನ್ ಮಾಡ್ತೀರಾ ಅಂದ್ರೆ ನಾ ನಿಮ್ಗೆ ಏನ್ ಹೇಳ್ತೀರಾ ಅದನ್ನ ಮಾತ್ರ ಮಾಡಿ ಅಂತ ಹೇಳಿದ್ರು. ನೋಡ್ರಿ ಹೆಂಗಿರ್ಬೇಕು, ಅವ್ರಿಗೆ ಅರ್ಥವಾಗಿಲ್ಲ, ನಮಗ್ ಅರ್ಥ ಮಾಡ್ಸಕ್ಕೆ ದೇವ್ರು ಅವ್ರನ್ನ ಬಳಸ್ಕೊಂಡಿದ್ದಾರೆ. ಹಾಗಾಗಿ ಈ ಗುಡಾರದ ಎಲ್ಲ ಉಪಕರಣಗಳು ಎಲ್ಲದ್ರ ಮೇಲೆ ನಂಬಬೇಕು, ರಕ್ತ ಬೇಕು, ಆಗ ಮಾತ್ರ ಅದು ಪರಿಶುದ್ಧವಾಗಿರುತ್ತೆ, ಆಗ ಮಾತ್ರ ದೇವರ ದೃಷ್ಟಿಯಲ್ಲಿ ಶುದ್ಧವಾಗಿರುತ್ತೆ ಅಲ್ವಾ? ಇದು ಯಾವುದಕ್ಕೆ ಛಾಯೆ ಆಗಿದೆ ಅಂತ ನೋಡಿದಾಗ ಇದು ಖಂಡಿತವಾಗ್ಲೂ ನಮ್ಮೆಲ್ಲರೂ ಗೊತ್ತಿದೆ, ಮುಂದೆ ಬರುವಂತ ಮೇಲಿನ ವಿಷಯಗಳಿಗೆ ಛಾಯೆ ಆಗಿದೆ ಅಲ್ವಾ? ಇದನ್ನ ಕಂಟಿನ್ಯೂ ಮಾಡಿ ಮಾತಾಡ್ತಾರೆ ನೋಡಿ, ಇಬ್ರಿಯವರಿಗೆ 9:22 ಧರ್ಮಶಾಸ್ತ್ರದ ಪ್ರಕಾರ ಸ್ವಲ್ಪ ಕಡಿಮೆ ಎಲ್ಲಾ ವಸ್ತುಗಳ ರಕ್ತದಿಂದಲೇ ಶುದ್ಧೀಕರಿಸಲ್ಪಡುವವು, ರಕ್ತವಿಲ್ಲದೆ ಪಾಪ ಪರಿಹಾರ ಉಂಟಾಗುವುದಿಲ್ಲ. ಧರ್ಮಶಾಸ್ತ್ರದ ಪ್ರಕಾರ ಎಲ್ಲ ಸ್ವಲ್ಪ ಕಡಿಮೆ ಅಲ್ವಾ? ಅದನ್ನ ನೀವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಸ್ವಲ್ಪ ಕಡಿಮೆ ಅಂತ ಅಂದಾಗ ಧರ್ಮಶಾಸ್ತ್ರ ಪ್ರಕಾರ ದೇವ್ರ ಶುದ್ಧೀಕರಣಕ್ಕೆ ಕೆಲವೊಂದು ವಿಷಯ ಆಯ್ತು, ಅದ್ ಬೇರೆ ವಿಷಯ, ಬಟ್ ದೇವ್ರು ಕೊಟ್ಟಿರೋ ಶುದ್ಧೀಕರಣ ವಿಷಯ ಮಾತಾಡ್ತಾರೆ. ಅದೆಲ್ಲ ಕೂಡ ಹೀಗಾಗಿ ಹೇಗೆ ಶುದ್ಧ ಮಾಡ್ಬೇಕಂತ ರಕ್ತ ರಕ್ತ ಸುರಿಸಲ್ಪಡೋದ್ ಮೂಲಕವೇ ಶುದ್ಧೀಕರಣ ಮಾಡುತ್ತೆ. ಏನಿದು ಇದರ ಉದ್ದೇಶ ಏನು? ದೇವರ ಮನಸ್ಸಲ್ಲಿ ಇದ್ದಂತ ಒಂದು ವಿಷಯವೇ ಏನು? ಯಾಕೆ ಈ ರೀತಿಯಾದಂತ ಒಂದು ಪದ್ಧತಿಯನ್ನು ನೀವು ತರ್ತಾರೆ? ಶುದ್ಧೀಕರಣನ ರಕ್ತ ಚಲದ ಮೂಲಕ ಶುದ್ಧೀಕರಣವಾಗುತ್ತೆ ಅನ್ನೋ ವಿಷಯನ ಯಾಕೆ ತರ್ತಾ ಇದ್ರು? ಖಂಡಿತವಾಗ್ಲೂ ಇದು ದೇವರ ದೃಷ್ಟಿಯಲ್ಲಿ ತುಂಬಾ ಆಳವಾದಂತ ಸತ್ಯವನ್ನು ಒಳಗೊಂಡಿದೆ. ಏನಪ್ಪಾ ಇದೆ ಅಂದ್ರೆ, ರಕ್ತ ಅಂತ ಹೇಳಿದಾಗ ಲೈಫ್, ಅಲ್ಲಿ ಏನಾಗುತ್ತೆ, ಒಂದು ಜೀವ ಬಲಿಯಾಗುತ್ತೆ. ಅಲ್ಲಿ ಪ್ರಶ್ನೆ ಏನ್ ಬರುತ್ತೆ ಅಂದ್ರೆ, ಜೀವ ಏನಕ್ಕೆ ಬಲಿಯಾಗುತ್ತೆ, ಯಾಕೆ ಜೀವ ಬಲಿಯಾಗ್ಬೇಕು ಅಂದ್ರೆ, ಶುದ್ಧೀಕರಣ ಮಾಡೋದಕ್ಕೆ ಜೀವ ಬಲಿಯಾಗ್ಬೇಕಂದ್ರೆ ಅಲ್ಲಿ ಏನೋ ಏನಿದೆ ಅಂದ್ರೆ, ಅದಕ್ಕಿಂತ ಮೊದಲು ಅಶುದ್ಧವಿದೆ, ಪಾಪವಿದೆ, ಮಲಿನತೆ ಇದೆ. ಯಾವ ರೀತಿ ಮಲಿನತೆ, ಯಾವ ರೀತಿ ಮಲಿನತೆ ಇತ್ತು? ಮಲಿನತೆ ಅಂದಾಗ ಯಾವ್ದು ಕೂಡ ಹೊರಗಿನ ನೋಡಿದ್ರೆ ಮಲಿನತೆ ಇರ್ಲಿಲ್ಲ, ಎಲ್ಲ ಕೂಡ ಜನರ ಹೃದಯದ ವಿಷಯಗಳೇ ಮಾತಾಡ್ತಾರದ್ದು. ಅವರ ಹೃದಯದಲ್ಲಿ ಅವ್ರು ಮಾಡಿದಂತ ತಪ್ಪು ಪಾಪ ಅಲ್ವಾ? ಈ ಪಾಪಕ್ಕೆ ದಂಡನೆ ಏನಾಗ್ಬೇಕಂದ್ರೆ, ದಂಡನೆ, ಮರಣದಂಡನೆ ಹೊಂದ್ಬೇಕಾಯ್ತು, ಶಿಕ್ಷೆನ ಅನುಭವಿಸ್ಬೇಕಾಯ್ತು. ಆದ್ರೆ ಶಿಕ್ಷೆನ ಯಾರು ಕೊಡ್ಲಿಲ್ಲ? ಅವ್ರು ಕೊಡದೆ ಆ ಶಿಕ್ಷೆನ ಯಾರು ಕೊಟ್ರು? ಒಂದು ಪ್ರಾಣಿಯ ರಕ್ತ ಚೆಲ್ಲೋದ್ ಮೂಲಕ ಆ ಶಿಕ್ಷೆನ ದೇವರು ಸರಿಸಮ ಮಾಡ. ಅದ್ರ ಅರ್ಥದಲ್ಲಿ ಏನಪ್ಪಾ ಅಂದ್ರೆ, ಆ ಒಂದು ತಪ್ಪು ನಾನು ಇನ್ಮೇಲೆ ತೆಗೆದಾಕಿದೀನಿ, ನೀವು ನನ್ನ ಮುಂದೆ ಪಾಪಿಗಳಾಗಿ ಅಶುದ್ಧರಾಗಿ ಇಲ್ಲ, ನೀವು ನನ್ನ ಮುಂದೆ ಶುದ್ಧರಾಗಿದ್ದೀರಾ ಅಂತ ನಾನು ನೋಡ್ತೀನಿ. ಯಾಕಂದ್ರೆ ಅದಕ್ಕೆ ನೀತಿನ ಸರಿಗಟ್ಟಿದ್ದೀನಿ, ನಾನು ಅದಕ್ಕೆ ಜೀವವನ್ನು ಕೊಟ್ಬಿಟ್ಟಿದ್ದೀನಿ, ನಿಮ್ಗೆ ಕೊಡ್ಬೇಕಾದ ಶಿಕ್ಷೆನ ಬೇರೆ ಕೊಟ್ಬಿಟ್ಟಿದ್ದೀನಿ. ಬೇರೆ ಪ್ರಾಣಿ ಅಲ್ಲಿ ಸಾಯಿಸಲ್ಪಡ್ತು, ಬೇರೆ ಪ್ರಾಣಿ ತನ್ನ ಜೀವವನ್ನು ಕೊಡ್ತು, ಆ ರಕ್ತ ಚೆಲ್ಲಲ್ಪಡ್ತು, ಅದನ್ನ ನೋಡಿ ಈ ಪಾಪನ ಕ್ಷಮಿಸಿದೀನಿ, ನೀವು ಶುದ್ಧವಾಗಿದ್ದೀರಾ ಅನ್ನೋ ಅರ್ಥದಲ್ಲಿ ಇದೆಲ್ಲವೂ ಕೂಡ ಏನಾಗ್ತಿತ್ತು ಅಂದ್ರೆ, ಈ ಅರ್ಥ ಜನರ ಮನಸ್ಸಿಗೆ ಬರಬೇಕು. ಬೇರೆ ನೋಡಿದ್ರೆ ನೋಡಿದ್ರೆ ಖಂಡಿತವಾಗ್ಲೂ ಏನಾಗಲ್ಲ, ಅರ್ಥವಿಲ್ಲ ಅಲ್ವಾ? ಶುದ್ಧೀಕರಣದ ವಿಷಯ ಬಂದಾಗ ಬೇರೆ ನೋಟದಲ್ಲಿ ನೋಡಿದ್ರೆ ಯಾವುದೇ ಅರ್ಥವಿಲ್ಲ, ಅರ್ಥ ಇರೋದಿಷ್ಟೇ. ಯಾವ ಪ್ರಾಣಿ ಪಾಪ ಮಾಡುತ್ತೆ, ಯಾವ ಪಕ್ಷಿ ಪಾಪ ಮಾಡುತ್ತೆ ಅಲ್ಲಿ ಅದನ್ನ ಸಾಯಿಸಕ್ಕೆ? ಮನುಷ್ಯರ ಪಾಪ, ನಮ್ಮ ಹೃದಯದ ಆಲೋಚನೆಗಳು, ದೇವರಿಗೆ ಹಿಡಿಸಿದಂತ ಕಾರ್ಯಗಳು, ದೇವರ ಮುಂದೆ ನಮ್ಮ ಪಾಪಿಗಳಾಗಿ ನಾವು ಮಾಡಿದಂತ ಅಸಹ್ಯ ಕಾರ್ಯಗಳು, ಇದೆಲ್ಲವನ್ನ ದೇವರು ಆ ಸಮಯದಲ್ಲಿ ಆ ಬಲಿಗಳ ಮೂಲಕ ಮರಿತಾ ಇದ್ರು, ಅವ್ರನ್ನ ಕ್ಷಮಿಸ್ತಿದ್ರು, ಟೆಂಪ್ರರಿ ಆಗಿ ಅವ್ರನ್ನ ಪರಿಗಣಿಸ್ಕೊಡ್ತಿದ್ರು. ಇದಕ್ಕೆ ರಕ್ತ ಚೆಲ್ಲಲ್ಪಡದೆ ಅಲ್ವಾ ಪಾಪ ಪರಿಹಾರ ಉಂಟಾಗುವುದಿಲ್ಲ, ಶುದ್ಧೀಕರಣ ಇಲ್ಲ ಅನ್ನೋಂತ ವಿಶ್ವನ ಏನ್ ಮಾಡ್ತಿದ್ರು, ದೇವರಲ್ಲಿ ಹೇಳ್ತಾ ಇದ್ರು. ಇದು ಪ್ರತಿಯೊಬ್ಬ ಇಸ್ರೇಲ್ ಜನರ ಮನಸ್ಸಿಗೂ ಬರ್ಬೇಕು, ಮನಸ್ಸಿಗೆ ಬರ್ಬೇಕಾಯ್ತು, ಹೊರಗಿನ ಆಚರಣೆ ವಿಚಾರಣೆಯಲ್ಲ ಅಲ್ಲ. ನೋಡಿ ಅದೇ ನಾವು ತುಂಬಾ ಕಡೆ ತಪ್ಪು ಮಾಡೋದು, ಆಚರಣೆ ವಿಚಾರಣೆನ ತುಂಬಾ ಬೇಗ ಕಲಿತೀವಿ, ಮನಸ್ಸಲ್ಲಿ ಬರೋದು ತುಂಬಾ ನಿಧಾನ. ಏನಪ್ಪ ಎಲ್ಲ ಬರ್ತಾ ಇದೆ ಅಂದ್ರೆ, ಫಾರ್ಮಾಲಿಟೀಸ್ ಇರುತ್ತೆ. ಫಾರ್ಮಾಲಿಟೀಸ್ ಅಂದ್ರೆ ಬೆಳಿಗ್ಗೆ ಎದ್ದೇಳ್ಬೇಕು, ಎದ್ದೇಳ್ತೀನಿ, ಪ್ರೇಯರ್ ಮಾಡ್ಬೇಕು ಮಾಡ್ತೀನಿ, ಬೈಬಲ್ ಒಂದು 5 ನಿಮಿಷ 10 ನಿಮಿಷ ಓದ್ಲೇ ಬೇಕು ಓದ್ತೀನಿ, 1 ಅವರ್ ಓದ್ತೀನಿ ಬೈಬಲ್ನ. ಹೌದು ಓದ್ಲೇಬೇಕು, ದಿನ ಏನ್ ಅರ್ಥ ಆಗುತ್ತೋ ಇಲ್ಲ ಗೊತ್ತಿಲ್ಲ, ನನಗೆ ಒಟ್ಟಲ್ಲಿ ಓದ್ತೀನಿ ಆಯ್ತಾ. ಸಂಡೆ ಸಂಡೆ ಸರ್ವಿಸ್ ಹೋಗ್ಲೇಬೇಕು ಹೋಗ್ತೀನಿ, ಯಾಕೆ ಹೋಗ್ಬೇಕು, ಏನ್ ಪ್ರಯೋಜನ ಸಿಗುತ್ತೋ ಸಿಗಲ್ವೋ ಗೊತ್ತಿಲ್ಲ, ಒಟ್ಟಲ್ಲಿ ಹೋಗ್ಲೇಬೇಕು ಹೋಗ್ತೀನಿ.
ಇಸ್ ಆಲ್ ಫಾರ್ಮಿಂಗ್ಸ್ ಅಲ್ವಾ? ಏನಿದು ಸುಮ್ಮನೆ ಮಾಡ್ಬೇಕು ಅಂತ ಮಾಡ್ತೀನಿ, ಅದ್ರ ಯಾವುದೇ ಪ್ರಯೋಜನ ಅಂತ ನನಗೆ ಬರ್ತಾ ಇದೆ, ಹೃದಯದಲ್ಲಿ ಹೋಗ್ತಿಲ್ಲ ವಿಷಯ. ಏನಕ್ಕೆ ಮಾಡ್ಬೇಕು, ಏನ್ ಪ್ರಯೋಜನ ಪಡ್ಕೊಂಡೆ, ಏನ್ ಬದಲಾವಣೆ ತಂದ್ಕೊಂಡೆ ಇಲ್ಲ, ಆದ್ರೂ ಕೂಡ ಮಾಡ್ಬೇಕು. ಇದು ಫಾರ್ಮಾಲಿಟೀಸ್ ಆಗ ಇಸ್ರೇಲ್ ಜನ ಹಂಗೆ ಮಾಡ್ಕೊಂಡ್ಬಿಟ್ಟಿದ್ರು, ಫಾರ್ಮಾಲಿಟೀಸ್ ಮಾಡ್ಕೊಂಡ್ಬಿಟ್ಟು ಆಚರಣೆ ರೂಢಿ ಮಾಡ್ಕೊಂಡ್ಬಿಟ್ಟಿದ್ರು ಅಭ್ಯಾಸ ಅಲ್ವಾ? ಈ ಅಭ್ಯಾಸ ನಿಮ್ಗೆ ಗೊತ್ತಲ್ವಾ, ನೀವು ಸೈಕಲ್ ತುಳಿಬೇಕಾದ್ರೆ ಸೈಕಲ್ ತುಳಿ ಸ್ಟಾರ್ಟ್, ನೀವು ಸೈಕಲ್ ತುಳಿಯಕ್ಕೆ ತುಂಬಾ ಕಷ್ಟಪಡ್ತೀರಾ, ಸೈಕಲ್ನ ಕಲಿಬೇಕಾದ್ರೆ ತುಳಿಯು ಅಂದ್ರೆ ಕಲಿಯೋದು ಅಂತ, ಸೈಕಲ್ ಕಲಿಯೋಕೆ ತುಂಬಾ ಕಷ್ಟಪಡ್ತೀರ, ಕಲಿತ ಮೇಲೆ ಕಲಿಯಕ್ಕಿಂತ ಮುಂಚೆ ತುಂಬಾ ಸರಿ ಬಿದ್ದೋಗ್ಬಿಡ್ತೀರ. ನಾನೆಲ್ಲ ಕಲಿಬೇಕಾದ್ರೆ ಸೈಕಲ್ನ ಬೀಳುತ್ತಂದ್ರೆ ನಾನು ಜಂಪ್ ಮಾಡ್ಬಿಡ್ತಿದ್ದೆ, ಸೈಕಲ್ ಹೋಗಿ ಬಿದ್ದಾಯ್ತು ಎಲ್ಲ ಒಂದ್ ಕಡೆ, ಏಟಾಗ್ಬಾರ್ದಂತ ಭಯ ಚಿಕ್ಕ ವಯಸ್ಸಲ್ಲಿ. ಹಾಗೆ ತುಂಬಾ ಜನ ಎದ್ದು ಬಿದ್ದು ಸೈಕಲ್ ಕಲಿಬೇಕಾದ್ರೆ ಏನ್ ಮಾಡ್ತಾರೆ, ಬಿದ್ದು ಎದ್ದು ಕಲಿತು ಆಮೇಲೆ ಕಲ್ತ್ಬಿಡ್ತಾರೆ. ಕಲ್ತ್ಬಿಟ್ಮೇಲೆ ಏನಾಗುತ್ತೆ, ನೀವು ಹೆಂಗಿದ್ರು ಏನಾಗುತ್ತೆ, ನಿಮ್ ಕರೆಕ್ಟ್ ಆಗಿ ಬೆಲ್ ಹಿಡಿತೀರ, ಕರೆಕ್ಟ್ ಆಗಿ ಬ್ರೇಕ್ ಆಗ್ತೀರಾ, ನಿಮ್ ಮೈಂಡ್ ಅಲ್ಲಿ ಫಿಕ್ಸ್ ಆಗುತ್ತೆ, ಅಭ್ಯಾಸ ಆಗ್ಬಿಡುತ್ತೆ. ಅಭ್ಯಾಸ ಆದ್ಮೇಲೆ ಅದು ಅದೇ ಅದು ಹೆಂಗಿರುತ್ತೆ ಹಂಗೆ ಹೋಗ. ಕೆಲವೊಂದು ಟೈಮ್ ನೋಡ್ತೀರಲ್ವಾ ಗಾಡಿ ಓಡಿಸೋದು ಕೂಡ ಫೋನ್ ಮಾತಾಡ್ಕೊಂಡೆ ಓಡಿಸ್ತಾರೆ, ಕರೆಕ್ಟ್ ಆಗಿ ಓಡಿಸ್ತಾರೆ. ಹಂಗಿರುತ್ತೆ ಏನಾಗುತ್ತಂದ್ರೆ ಮೈಂಡ್ ಎಲ್ಲಿ ಯಾವಾಗ ಯಾವ ಟೈಮಲ್ಲಿ ಬ್ರೇಕ್ ಹಿಡಿಬೇಕು, ಕ್ಲಚ್ ಹಿಡಿಬೇಕು, ಬ್ರೇಕ್ ಹಿಡಿ ಬೆಲ್ ಹೊಡಿಬೇಕು, ಅದೆಲ್ಲ ಫಿಕ್ಸರ್ ಆಗಿರುತ್ತೆ, ಎಲ್ಲ ಗೊತ್ತಿರುತ್ತೆ. ಆ ಮೈಂಡ್ ಹತ್ರ ಇದಾಗುತ್ತೆ ಸಬ್ ಕಾನ್ಶಿಯಸ್ ಮೈಂಡ್. ಸೊ ಆ ರೀತಿ ಕೆಲವೊಂದು ವಿಷಯ ರೂಢಿ ಆಗ್ಬಿಡುತ್ತೆ, ಅಭ್ಯಾಸ ಬೇಕು ಮಾಡ್ಬೇಕು. ಒಳ್ಳೇದು ರೂಢಿ ಅನ್ನೋದು ಒಂದು ಒಳ್ಳೆ ವಿಷಯಲ್ಲಿ ಅಭ್ಯಾಸ ಒಳ್ಳೇದಾದ್ರೂ ಅದು ಅರ್ಥಗರ್ಭಿತವಿಲ್ಲದೆ ಇದ್ರೆ, ಅದರಲ್ಲಿ ಯಾವುದೇ ಪ್ರಯೋಜನವಿಲ್ಲದೆ ಇದ್ರೆ ಬೇಸ್ಟ್ ಆಗ. ಅದೇ ಪ್ರಕಾರವಾಗಿ ಇಸ್ರೇಲ್ ಜನ ಕೂಡ ಏನ್ ಮಾಡ್ಕೊಂಡ್ಬಿಟ್ಟಿದ್ರೆ, ಈ ಒಂದು ರಕ್ತಧಾರೆ ಅಂದ್ರೆ ಜೀವಗಳ ಬಲಿ ಕೊಡೋದು ಒಂದು ಅಭ್ಯಾಸ ಮಾಡ್ಕೊಂಡಿದ್ದಾರೆ. ಬಲಿ ಕೊಡ್ಬೇಕು, ಪ್ರಾಣಿ ಕೊಡು, ಇಷ್ಟು ಕೊಡು, ಅಷ್ಟು ಕೊಡು, ಇಷ್ಟು ಕೊಡು, ಹಿಂಗೆ ಏನಕ್ಕೆ ಕೊಡ್ತೀವಿ, ಆ ಪ್ರಾಣಿ ಯಾಕಪ್ಪ ಸಾಕಿದೆ, ಆ ರಕ್ತ ಯಾಕಪ್ಪ ಚೆಲ್ಲ ಪಡ್ಬೇಕು, ಅದು ಬದುಕಿದ ಮೇಲೆ ಸ್ವಲ್ಪ ದಿನ ಬದುಕಿರುತ್ತಲ್ವಾ, ಅದಕ್ಕೂ ಕೂಡ ಮರಿಗಳೆಲ್ಲ ಇರುತ್ತಲ್ವಾ, ಅದಕ್ಕೂ ಕೂಡ ಫ್ಯಾಮಿಲಿ ಇದೆಯಲ್ವಾ, ಅದು ನಮಗೆ ನಮ್ಮಂತ ಒಂದು ಪ್ರಾಣಿ ತಾನೆ, ನಮ್ಮಂತ ಒಂದು ದೇವರ ಸ್ವರೂಪದಲ್ಲಿ ಇಲ್ಲದೆ ಇದ್ರು ಕೂಡ ಅದು ಪ್ರಾಣಿ ಅಲ್ವಾ, ಅದು ನಮ್ಮ ತಪ್ಪಿಗೋಸ್ಕರ ಸಾಯಿಸಲ್ಪಡ್ತಿದೆ ಅಲ್ವಾ ಅನ್ನೋ ಒಂದು ಭಾವನೆ ಬರ್ತಾ ಇರಲಿಲ್ಲ ಅವ್ರಿಗೆ. ಆ ಭಾವನೆಯಿಂದ ಮನಸ್ಸು ಚುಚ್ಚಲ್ಪಟ್ಟು ಮೇಲೆ ನಾನ್ ಮಾಡೋ ತಪ್ಪಿಗೋಸ್ಕರ ಇನ್ನೊಂದು ಪ್ರಾಣಿ ಬಲಿಯಾಗ್ಬಾರ್ದು ಅನ್ನೋ ಭಾವನೆ ಬರ್ತಾ ಇರಲಿಲ್ಲ ಅಲ್ವಾ? ಇದನ್ನ ಅಭ್ಯಾಸ ಮಾಡ್ಕೊಂಡ್ರು, ಇದೇ ದೇವರಿಗೆ ತುಂಬಾ ಕಷ್ಟವಾದಂತ ವಿಷಯ. ಹಾಗಾಗಿ ದೇವರು ಈ ಶುದ್ಧೀಕರಣದ ಉದ್ದೇಶ ಬಿಟ್ಟಿದ್ದು ಇದೇ ಆಗಿತ್ತು ಅಲ್ವಾ? ರಕ್ತಧಾರ ಇಲ್ಲದೆ, ರಕ್ತ ಸುರಿಸಲ್ಪಡದೆ ಏನಾಗ್ತಿರಲಿಲ್ಲ, ಶುದ್ಧೀಕರಿಸಲ್ಪಡುವುದಿಲ್ಲ, ರಕ್ತಧಾರ ಇಲ್ಲದೆ ಪಾಪ ಪರಿಹಾರ ಉಂಟಾಗುವುದಿಲ್ಲ ಅಂತ ಒಂದು ವಿಷಯವನ್ನ ಇಲ್ಲಿ ಹೇಳಿದ್ದಾರೆ. ಹಾಗೆ ಮುಂದುವರ್ಸೋಣ, ಇಬ್ರಿಯದವರಿಗೆ 9:23 ಪರಲೋಕ ವಸ್ತುಗಳಿಗೆ ಪ್ರತಿರೂಪವಾಗಿರುವ ವಸ್ತುಗಳು ಶುದ್ಧೀಕರಣಕ್ಕಾಗಿ ಇಂಥ ಯಜ್ಞಗಳು ಅವಶ್ಯವಾದರೂ ಸಾತ್ವಿಕತ್ವ ಪರಲೋಕದವುಗಳಿಗೆ ಇವುಗಳ ಇಂಥ ಉತ್ತಮವಾದ ಯಜ್ಞಗಳು ಬೇಕು. ಯಾಕಂದರೆ ಕ್ರಿಸ್ತನು ನಿಜವಾದ ದೇವಾಲಯಕ್ಕೆ ಅನುರೂಪ ಮುಖ್ಯವಾದಾಗ್ಯೂ ಕೈಯಿಂದ ಕಟ್ಟದಾಗ್ಯೂ ಇರುವ ದೇವಾಲಯದಲ್ಲಿ ಪ್ರವೇಶಿಸದೆ ದೇವರ ಸಮ್ಮುಖದಲ್ಲಿ ನಮಗೋಸ್ಕರ ಈಗ ಕಾಣಿಸಿಕೊಳ್ಳುವುದಕ್ಕೆ ಪರಲೋಕದಲ್ಲಿ ಪ್ರವೇಶಿಸಿದ್ದನು. ಓಕೆ ಅಲ್ವಾ? ಸರಿ, ನೋಡ್ಬೇಕಾದ್ರೆ ಪರಲೋಕ ವಸ್ತುಗಳಿಗೆ ಪ್ರತಿರೂಪವಾಗಿರುವ ವಸ್ತುಗಳ ಶುದ್ಧೀಕರಣಕ್ಕಾಗಿ ಇಂತಹ ಯಜ್ಞಗಳ ಅವಶ್ಯಕವಾದರೂ ಸಾಕ್ಷಾತ್ ಪರಲೋಕದೊಳಗೆ ಇವುಗಳಿಂದ ಉತ್ತಮವಾದ ಯಜ್ಞಗಳು ಬೇಕು ಅಲ್ವಾ? ನೋಡಿ, ಪರಲೋಕದ ಛಾಯೆ, ದೇವರು ಏನೇನೇ ಮಾಡಿದ್ರು, ಯಾವುದನ್ನೇ ಮಾಡಿದ್ರು, ಯಾವ ರೀತಿ ಮಾಡ್ತಾ ಇದ್ರಂತೆ, ಎಲ್ಲವನ್ನ ಕ್ರಿಸ್ತನನ್ನ ಮಧ್ಯಸ್ಥನಾಗಿಟ್ಟು, ಅವ್ರನ್ನ ಕೇಂದ್ರ ಬಿಂದುವಾಗಿಟ್ಟು, ಅವರ ಒಂದು ವಿಷಯಗಳನ್ನ ಆಧಾರವಾಗಿಟ್ಟು, ನೆಕ್ಸ್ಟ್ ಸಭೆಯನ್ನ ಮುಖ್ಯವಾಗಿಟ್ಟು ಎಲ್ಲಾನು ಪ್ಲಾನ್ ಮಾಡ್ಕೊಂಡು ಬಂದಿದ್ದಾರೆ. ದೇವ್ರ ಪ್ಲಾನ್ ಹಂಗಿದೆ, ಮೊದಲು ತನ್ನ ಮಗನು, ನಂತರ ಸಭೆ, ನಂತರ ಇಸ್ರೇಲ್ ಜನ, ಆತರ ಪ್ಲಾನ್ ಮಾಡಿದೆ. ಅದಕ್ಕೆ ದೇವರ ಪ್ಲಾನ್ ಯಾವ ರೀತಿ ಇದೆ ಅಂದ್ರೆ, ನೋಡಿ, ಈಗ ಯೇಸು ಕ್ರಿಸ್ತನ್ ಬರ್ತಾರೆ, ಯೇಸು ಕ್ರಿಸ್ತನು ದೇವರ ಒಬ್ಬನೇ ಮಗ ಅಲ್ವಾ, ಸರ್ವಜ್ಞಾನಿ, ಎಲ್ಲ ಜ್ಞಾನ ಉಳ್ಳವರು, ಎಲ್ಲ ಒಂದು ಸೃಷ್ಟಿ, ಎಲ್ಲ ವಿಷಯ ಸೃಷ್ಟಿ ಮಾಡಿ ಸೃಷ್ಟಿಕರ್ತನು. ಅವರ ಮುಂದೆ ಮನುಷ್ಯನ ಒಂದು ಜ್ಞಾನವನ್ನು ಕಂಪೇರ್ ಮಾಡಿದ್ರೆ ನಾವು ಏನೂ ಇಲ್ಲ ಅಲ್ವಾ, ಜೀರೋ, ಅಷ್ಟು ಜ್ಞಾನಿ. ಆದ್ರೆ ಅವ್ನು ಮಾಡ್ಬೇಕಾದ ಕೆಲಸ ಏನಪ್ಪಾ ಅಂದ್ರೆ, ಆ ಒಂದು ವಿಧೇಯತೆ ಮೂಲಕ ದೇವರ ಗುಣಗಳನ್ನ ಎಷ್ಟು ಮಟ್ಟಿಗೆ ದೇವರು ಹೊಂದ್ಕೊಂಡಿದ್ರು ಅನ್ನೋ ವಿಷಯವನ್ನ ತನ್ನ ಜೀವನದಲ್ಲಿ ಮನುಷ್ಯರ ಒಂದು ರೂಪದಲ್ಲಿ ತೋರಿಸ್ಕೊಡ್ಬೇಕಾಯ್ತು, ತೋರಿಸ್ಕೊಟ್ರು. ಏನ್ ವಿಷಯ ಹೇಳಕ್ ಬರ್ತಾ ಇದೀನಿ ಇಲ್ಲಿ ಅಂದ್ರೆ, ಅವರಿಗಿದ್ದಂತ ಒಂದು ವಿಷಯ ಜ್ಞಾನ ಬೇರೆ, ನಮಗಿರುವಂತ ಜ್ಞಾನ ಬೇರೆ. ನಮಗೆ ಕೆಲವೊಂದು ವಿಷಯ ಅರ್ಥ ಮಾಡ್ಸೋದು ತುಂಬಾನೇ ಕಷ್ಟ, ಕರೆಕ್ಟ್ ಅಲ್ವಾ? ನೋಡ್ರಿ, ಎಷ್ಟೋ ಪಾಠ ಕೇಳ್ತಾ ಇರ್ತೀವಿ, ಅದ್ರೂ ಕೂಡ ಕೆಲವೊಂದು ವಿಷಯ ಅರ್ಥ ಆಗುತ್ತೆ. ಕೆಲವೊಂದು ಟೈಮಲ್ಲಿ ಒಂದ್ ಪಾಠನ ಹಲವಾರು ಸರಿ ಕೇಳ್ತಾ ಇರ್ತೀವಿ,
ಹಲವಾರು ಸರಿ ಕೇಳಿಸ್ತಾ ಇದೆ, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಇವಾಗ ಕೇಳಿಸ್ತಾ ಇದೆ, ಮೊದಲು ಕೇಳಿಸ್ತಾ ಇರ್ಲಿಲ್ಲ. ಅರ್ಥವಾಗಲ್ಲ ಅಲ್ವಾ? ಕೆಲವೊಂದ್ಸರಿ ಏನಾಗುತ್ತಂದ್ರೆ ಹಲವಾರು ಪಾಠಗಳು ಕೇಳ್ತಾ ಇರ್ತೀವಿ, ಅರ್ಥನೇ ಆಗಲ್ಲ. ಒಂದು 10 11 ಸರಿ ಕೇಳಿದಾಗ ಅರ್ಥವಾಗ್ತಾನೆ. ಅಂದ್ರೆ ಏನು, ನಾವು ಅರ್ಥ ಮಾಡ್ಕೊಳ್ಳಿದ್ರೆ ಅಷ್ಟು ಮಂದವಾಗಿದ್ದೀವಿ ನಾವು. ಅಲ್ವಾ, ಈ ಪ್ರಪಂಚದ ವಿಷಯಗಳು ಹೇಳ್ಬಿಟ್ಟು ನನಗೆ ಟಕ್ಕಂತ ಅರ್ಥವಾಗುತ್ತೆ. ದೈವಿಕ ವಿಷಯಗಳ ಅರ್ಥ ಮಾಡ್ಕೊಂಡು ಮಂದವಾಗಿದ್ದೀವಿ. ದೇವರ ಆತ್ಮ ನಮ್ಗೆ ಅದನ್ನ ಸರಿಯಾಗಿ ಗಮನ ಬಿಟ್ಟು ಕೇಳಿ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಅಷ್ಟು ನಾವು ಕೆಳಮಟ್ಟಿಗಿದ್ದೀವಿ. ಹಾಗಾಗಿ ಏನಕ್ಕಪ್ಪ ವಿಷಯ ಹೇಳ್ತಾ ಇದ್ರೆ, ಅಂದ್ರೆ ಈ ಒಂದು ಮನುಷ್ಯರಾಗಿರುವಂತ ನಮಗೆ ದೈವಿಕ ವಿಷಯಗಳನ್ನ ತಿಳಿಸ್ಕೊಡೋದು ಅಷ್ಟೇನು ಈಸಿ ಅಲ್ಲ. ನಾವು ಅರ್ಥ ಮಾಡಿಸ್ಕೊಳಕ್ಕೆ ದೇವ್ರು ಯಾವ ರೀತಿ ಪ್ಲಾನ್ ಮಾಡಿದ್ರೆ, ಅಂದ್ರೆ ಮೊದಲು ಛಾಯೆಯನ್ನ ತರಬೇಕು. ಭೂಮಿಗೆ ಸಂಬಂಧಪಟ್ಟ ವಿಷಯಗಳನ್ನ ಸ್ಪಷ್ಟವಾಗಿ ಅದರಲ್ಲಿ ಅಡಕವಾಗಿ, ಪರಲೋಕಕ್ಕೆ ಸಂಬಂಧಪಟ್ಟ ವಿಷಯಗಳನ್ನ ಭೂಮಿಗೆ ಸಂಬಂಧಪಟ್ಟ ವಿಷಯಗಳೊಳಗೆ ಅಡಕವಾಗಿರ್ಬೇಕು, ಛಾಯೆ ರೂಪದಲ್ಲಿ ಅಡಕವಾಗಿರ್ಬೇಕು. ಅದನ್ನ ಬರಬೇಕಾದಂತ ಪರಲೋಕಕ್ಕೆ ಸಂಬಂಧಪಟ್ಟಂತ ಜನರು ಆಯ್ಕೆ ಮಾಡಲ್ಪಡ್ತಾರಲ್ವಾ ಸಭೆ, ಅವ್ರಿಗೆ ಅದರ ವಿವರಣೆಯನ್ನ ಸರಿಯಾಗಿ ತಿಳಿಸ್ಕೊಡ್ಬೇಕು. ಇದು ದೇವರ ಪ್ಲಾನ್. ಅದಕ್ಕೆ ಏನ್ ಮಾಡಿದ್ರು ದೇವ್ರು, ಮೊದಲು ಮೊದಲು ಎಲ್ಲ ಛಾಯೆ ನೆರಳಂತ ನಿಜ ಸ್ವರೂಪ ಕ್ರಿಸ್ತನ. ಆಮೇಲೆ ನಾವು ಆ ನಿಜ ಸ್ವರೂಪನ ಹೇಗೆ ಅರ್ಥ ಮಾಡ್ಕೊಳ್ತೀವಿ ಅಂದ್ರೆ, ಈ ಒಂದು ಛಾಯೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಅದನ್ನ. ಅದಕ್ಕೆ ಏನಂತಿದ್ರು, ಪರಲೋಕ ವಸ್ತುಗಳಿಗೆ ಪ್ರತಿರೂಪವಾಗಿರುವಂತ ವಸ್ತುಗಳನ್ನ ನಾವ್ ಯಾವಾಗ ಅರ್ಥ ಮಾಡ್ಕೊಳ್ತೀವೋ ಅವಾಗ ಮಾತ್ರ ಪರಲೋಕದ ವಸ್ತುಗಳ ವಿಷಯಗಳ ಬಗ್ಗೆ ಅರ್ಥ ಮಾಡ್ಕೊಳ್ತೀವಿ. ಇಲ್ಲದ್ರೆ ನಮ್ಗೆ ಅರ್ಥವಾಗಲ್ಲ ಅಲ್ವಾ? ಈ ಬಲಿ ಇರ್ಲಿಲ್ಲ, ಏನು ಇರ್ಲಿಲ್ಲ, ತಕ್ಷಣ ಪರಲೋಕ ಅಂದ್ರೆ ಏನಾದ್ರೂ ಅರ್ಥವಾಗುತ್ತಾ? ಬಲಿ ಬಗ್ಗೆ ಅರ್ಥ ಆಗ್ತಿತ್ತ ನೋಡ್ರಿ, ಬಾಬಿಲೋನ ಹಂಗೆ ಇದೆಯಲ್ಲ, ಪರಲೋಕ ಇದೆ, ಕ್ರಿಸ್ತನ್ ಇದಾರೆ, ಅಲ್ಲಿ ಹೋಗ್ತೀನಿ, ಸಿಂಹಾಸನ ಇದೆ, ಹಿಂಗೆ ಇದೆ ಹೊರತು ಮೈಂಡ್ ಇದೆ ಹೊರತು ಅದರ ಒಂದು ನಿಜ ಸ್ವರೂಪದಲ್ಲಿ ಛಾಯೆ ವಿಷಯಗಳನ್ನ ಸ್ಟಡಿ ಮಾಡಕ್ಕೆ ಯಾರು ಏನ್ ಮಾಡ್ತಾ ಇಲ್ಲ, ಆಗ್ತಾ ಇಲ್ಲ, ಅರ್ಥವಾಗ್ತಿಲ್ಲ. ಯಾಕೆ ಆಗ್ತಿಲ್ಲ ಅಂದ್ರೆ ಅರ್ಥವಾಗ್ತಿಲ್ಲ, ದೇವರು ಆ ಒಂದು ವಿಷಯಕ್ಕೋಸ್ಕರ ಆತ್ಮನ ಅಲ್ಲಿ ಕೊಡ್ಲಿಲ್ಲ ಅವ್ರಿಗೆ. ಹಾಗೆ ದೇವ್ರು ಏನ್ ಮಾಡಿದ್ರು ಅಂದ್ರೆ, ಈ ಭೂಮಿಗೆ ಸಂಬಂಧಪಟ್ಟ ವಿಷಯವನ್ನ ಫಸ್ಟ್ ನಮ್ಗೆ ತಿಳಿಸ್ಕೊಡ್ಬೇಕಂದ್ರೆ ಒಂದು ವಿಷಯವನ್ನ ನಮ್ಗೆ ತಿಳಿಸ್ಕೊಡ್ತಾರೆ. ಏನಪ್ಪಾ ತಿಳಿಸ್ಕೊಡ್ತಾರಂದ್ರೆ, ಭೂಮಿಗೆ ಅಂದ್ರೆ ಪರಲೋಕಕ್ಕೆ ಪ್ರತಿರೂಪವಾಗಿರುವಂತ ವಿಷಯ ಭೂಮಿಯಲ್ಲಿ ನಾನು ಮಾಡ್ಬೇಕಾದ್ರೆ ಅದಕ್ಕೆ ಎಷ್ಟು ಇಂಪಾರ್ಟೆಂಟ್ ನಾನು ಕೊಡ್ತಾ ಇದ್ದೀನಿ ಅಂದ್ರೆ, ಪರಲೋಕದ ವಿಷಯ ಎಷ್ಟು ಸೀರಿಯಸ್, ಎಷ್ಟು ಇಂಪಾರ್ಟೆಂಟ್ ಇರಬೇಕು ಅನ್ನುವಂತ ವಿಷಯವನ್ನ ಈ ಭೂಮಿಗೆ ಸಂಬಂಧಪಟ್ಟಂತ ವಿಷಯಗಳ ಮೂಲಕ ತೋರಿಸ್ಕೊಡ್ತಾರೆ. ಹೇಗಪ್ಪ ತೋರಿಸ್ಕೊಡ್ತಾರೆ ಅಂದ್ರೆ, ನೋಡ್ರಿ ಬಲಿ ಕೊಡಕ್ ಹೇಳಿದ್ರು ದೇವ್ರು, ಈ ಸರ್ವಾಂಗ ದಹನ ಬಲಿನ ಹಿಂಗೆ ಕೊಡ್ಬೇಕಂತ ಹೇಳಿದ್ದಾರೆ. ಸ್ವಲ್ಪ ಏನಾದ್ರು ಚೇಂಜ್ ಮಾಡಿದ್ರೆ ಹೆಂಗೋ ಕೊಡ್ತೀನಿ ಅಲ್ವಾ, ಹೆಂಗೋ ಸುಡ್ತೀನಿ, ಹೆಂಗೋ ಮಾಡ್ತೀನಿ ಅಂದ್ರೆ ಒಪ್ಕೊಳ್ತಾರ? ಒಪ್ಕೊಳ್ಳಲ್ಲ ಅಲ್ವಾ? ದೇವರಿಗೆ ಪಾಪ ಪರಿಹಾರ ದಿನದಲ್ಲಿ ಇದೇ ರೀತಿಯಾಗಿ ಬಲಿಯ ಕ್ರಮವನ್ನು ಆಚರಣೆ ಮಾಡ್ಬೇಕು ಅಂತ ಹೇಳ್ತಾರೆ. ಅದ್ರಲ್ಲಿ ಸ್ವಲ್ಪ ಏನಾದ್ರು ಬದಲಾವಣೆ ಮಾಡ್ಕೊಂಡ್ರೆ ದೇವ್ರು ಒಪ್ಕೊಳ್ತಾರ? ಒಪ್ಕೊಳ್ಳಲ್ಲ. ಏನ್ ಮಾಡ್ತಾರೆ? ಏನಿರುತ್ತೆ ಶಿಕ್ಷೆ? ಮರಣದಂಡನೆ. ನೋಡ್ರಿ ಏನ್ ಸೀರಿಯಸ್, ಪರಲೋಕದ ಪ್ರತಿಪೂರವಾಗಿರುವಂತ ವಸ್ತುಗಳ ವಿಷಯಕ್ಕೆ ಇಷ್ಟು ಸೀರಿಯಸ್ ಆಗಿದೆ. ಅದನ್ನ ಶುದ್ಧೀಕರಣ ಮಾಡೋದಕ್ಕೆ ಇಷ್ಟೊಂದು ಪ್ರೊಸೀಜರ್ ಇದೆ, ಹೀಗೆ ಮಾಡ್ಬೇಕು ಹಾಗೆ ಮಾಡ್ಬೇಕು ಅಂದ್ರೆ ಏನ್ ಅರ್ಥ? ಏನ್ ಹೇಳಕ್ ಬರ್ತಾ ಇದೆ ದೇವ್ರು ನಮ್ಮ ಹತ್ರ? ಈ ಒಂದು ಪರಲೋಕಕ್ಕೆ ಪ್ರತಿರೂಪವಾಗಿರುವಂತ ವಿಷಯಕ್ಕೆ ನಾನು ಇಷ್ಟೊಂದು ಸೀರಿಯಸ್ ನ ತೋರಿಸೋ ಉದ್ದೇಶ ನಿಮ್ಗೇನ್ ಗೊತ್ತಾ? ಇದೇ ರೀತಿ ಇದಕ್ಕಿಂತ ಹಲವಾರು ಪಟ್ಟು ಸೀರಿಯಸ್ ನ ಸೆಲ್ಲಿರ್ಬೇಕು, ನಿಜವಾದ ಪರಲೋಕ ವಿಷಯಗಳ ಶುದ್ಧೀಕರಣದಲ್ಲಿ ನಡಿಬೇಕು ಅನ್ನೋದೇ ದೇವರು ಅಲ್ವಾ? ಅಷ್ಟು ಈಸಿಯಾಗಿ ಆಗ್ಬಿಡುತ್ತಾ? ನೋಡ್ರಿ, ಒಂದ್ ಕುರಿನ ತಗೊಂಬಂದು ಇಷ್ಟು ದಿನವರೆಗೂ ಅದನ್ನ ಇಟ್ಟು ಇದೇ ದಿನದಲ್ಲಿ ಅದನ್ನ ಬಲಿ ಕೊಡ್ಬೇಕು, ಇದೇ ರೀತಿ ಸಾಯಿಸ್ಬೇಕು, ಇದೇ ರೀತಿ ಸುಡ್ಬೇಕು, ಇದೇ ರೀತಿ ತಿನ್ಬೇಕು, ಇಲ್ದಿರೋದನ್ನ ಇದೇ ರೀತಿ ಬಿಸಾಗ್ ಹಾಕ್ಬೇಕು. ಎಲ್ಲಾನ ದೇವ್ರು ಏನ್ ಮಾಡಿದಾರೆ? ಕ್ರಮವಾಗಿ ಯಾವುದನ್ನು ಮಿಸ್ ಮಾಡದೆ ಚರ್ಮವನ್ನ ಎಲ್ಲಾಕ್ಬೇಕು, ಕೊಬ್ಬನ್ನ ಎಲ್ಲಾಕ್ಬೇಕು, ಎಲ್ಲಿ ಸುಡ್ಬೇಕು, ಎಲ್ಲ ಎಲ್ಲವನ್ನ ಪಡೆದಿಟ್ಬಿಟ್ಟಿದ್ದಾರೆ. ಕರೆಕ್ಟ್ ಅಲ್ವಾ? ಅಂದ್ರೆ ಅರ್ಥ ಏನು? ದೇವ್ರು ಅದನ್ನ ನಮ್ಗೆ ಹೇಳಕ್ ಬರ್ತಾರೆ. ಈ ಪರಲೋಕದ ವಿಷಯ ಎಷ್ಟು ಸೀರಿಯಸ್ ಇದೆಯೋ ಅದಕ್ಕಿಂತ ಹಲವಾರು ಪಟ್ಟು ಸೀರಿಯಸ್, ಪರಲೋಕದ ಸ್ವರೂಪದ ವಿಷಯ ಎಷ್ಟು ಸೀರಿಯಸ್ ಇದೆ ಅದಕ್ಕಿಂತ ಹಲವಾರು ಪಟ್ಟು ಪರಲೋಕಕ್ಕೆ ಸಂಬಂಧಪಟ್ಟಂತ ವಿಷಯಕ್ಕೆ ಏನಿದೆ ಸೀರಿಯಸ್ ಇದೆ. ಏನದು ಪರಲೋಕ ಸಂಬಂಧಪಟ್ಟಂತ ವಿಷಯ? ಪರಲೋಕ ಸಂಬಂಧಪಟ್ಟಂತ ವಿಷಯ ಮೊದಲು ಕಟ್ಟಡದ ಯೋಚಿಸ್ತಾನು, ನಂತರ ಸಭೆ ಇದೆ. ಪರಲೋಕ ಅಂದ ತಕ್ಷಣ ಬಿಲ್ಡಿಂಗ್, ಕಲ್ಲು, ದೊಡ್ಡ ದೊಡ್ಡ ಆಲಯ, ಅದೆಲ್ಲ ಯಾವುದು ಮುಖ್ಯ ಅಲ್ಲ ದೇವರ ಮೈಂಡ್ ಅಲ್ಲಿ. ಅದು ಪರಲೋಕ ಕರೆಯಲ್ಲಿ ಇರೋದು ಮೊದಲು ಮೊದಲು ಕ್ರಿಸ್ತನು, ಸಭೆ ಇದೆ ಮುಖ್ಯ. ಕರೆಕ್ಟ್ ಅಲ್ವಾ? ದಿವಸ ಆಲಯ ಆಲಯ ಅಂತ ಓದ್ತಿದೀವಿ, ನೀವೇ ದೇವರ ಆಲಯ, ನಾವೇ ದೇವರ ಆಲಯ. ನಾವಿಲ್ದೆ ಇದ್ಮೇಲೆ ಅಂದ್ರೆ ಯೇಸು ಕ್ರಿಸ್ತರು ಇಲ್ಲ ಅಂದ್ಮೇಲೆ ಸಭೆ ಹೇಳಿದ್ಮೇಲೆ ಇನ್ನೇನಿದೆ ಆಲಯ ಅಲ್ವಾ? ಹಾಗಾಗಿ ಇದೇ ಈ ವಿಷಯಕ್ಕೆ ದೇವರ ಸೀರಿಯಸ್ನೆಸ್,
ಇವರಿಗೋಸ್ಕರ ಅದನ್ನ ಹೇಳ್ಬೇಕಾದ್ರೆ ಸಾಕ್ಷಾತ್ ಪರಲೋಕದೊಳಗೆ ಇವುಗಳಿಂತ ಉತ್ತಮವಾದ ಯಜ್ಞಗಳು ಬೇಕು ನೋಡ್ರಿ. ಇಲ್ಲಿಗೆ ಶುದ್ಧೀಕರಣ ಅಂತ ವಿಷಯ ತಂದಾಗ ಇಷ್ಟೊಂದು ಕ್ರಮವನ್ನು ಅನುಸರಿಸ್ಬೇಕಾದ್ರೆ ಪರಲೋಕಕ್ಕೆ ಹೋಗ್ಬೇಕಂತ, ಪರಲೋಕಕ್ಕೆ ಸಂಬಂಧಪಟ್ಟಂತ ಅಲ್ಲಿ ಹೋಗುವಂತ ಜನರಿಗೆ, ಅಲ್ಲಿ ಅಲ್ಲಿ ನಡೆಯಲ್ಪಡುವಂತ ಒಂದು ಪ್ರತಿಯೊಂದು ವಿಷಯಕ್ಕೆ ಎಷ್ಟೊಂದು ಉನ್ನತವಾದಂತ ಒಂದು ಶುದ್ಧೀಕರಣದ ಹಂತ ನಡೀಬೇಕು. ಮುಂದುವರಿಸ್ತಾ ಹೇಳ್ತಾ ಇದ್ರೆ ವಾಕ್ಯ ಓದಿ, 24ನೇ ವಾಕ್ಯ ಓದಿ ಇಬ್ರಿಯವರಿಗೆ 9:24. ಕ್ರಿಸ್ತನು ನಿಜವಾದ ದೇವಾಲಯಕ್ಕೆ ಅನುರೂಪ ಮಾತ್ರವಾದುದಾಗಿಯೂ ಕೈಯಿಂದ ಕಟ್ಟಿದಾಗಿಯೂ ಇರುವ ಆಲಯದಲ್ಲಿ ಪ್ರವೇಶಿಸದೆ ದೇವರ ಸಮ್ಮುಖದಲ್ಲಿ ನಮಗೋಸ್ಕರ ಈಗ ಕಾಣಿಸಿಕೊಳ್ಳುವುದಕ್ಕೆ ಪರಲೋಕದಲ್ಲಿಯೇ ಪ್ರವೇಶಿಸಿದನು. ನೋಡ್ರಿ ಹೇಗಿದೆ ಈ ಒಂದು ಒಂದು ವಾಕ್ಯನ ಸ್ಟಡಿ ಮಾಡಿ, ಯಾಕಂದ್ರೆ ನಾನು ಈ ವಾಕ್ಯನ ಇಲ್ಲಿ ಸ್ಕಿಪ್ ಮಾಡ್ತೇನೆ, ನಾನು ಡೀಪ್ ಆಗಿ ತಗೊಳಕ್ ಆಗಲ್ಲ, ತುಂಬಾ ಆಳವಾದಂತ ಸತ್ಯ ಇದೆ. ಮುಖ್ಯವಾಗಿ ಒಂದೇ ಒಂದು ವಿಷಯ ಮಾತ್ರ ಹೇಳಿ ಅಂದ್ರೆ, ಇಡೀ ಮಾನುಕುಲ ಕ್ರಿಸ್ತನ ಪ್ರೀತಿಯ ಸಹೋದರರೇ, ನಂದು ಡಿಸ್ಕನೆಕ್ಟ್ ಆಯ್ತು, ಕ್ಷಮಿಸ್ಕೊಳ್ಳಿ. ಕೇಳಿಸ್ತಾ ಇದೆಯಾ ನನ್ನ ವಾಯ್ಸ್ ನಿಮ್ಗೆ? ಕೇಳಿಸ್ತಿದೆ ಬ್ರದರ್. ಓಕೆ ಓಕೆ. ಸೊ ಒಂದೇ ಒಂದು ವಿಷಯವನ್ನ ಹೇಳಿ ಮುಗಿಸೋಣ. ಏನಪ್ಪಾ ಅಂತ ನೋಡಿದ್ರೆ, ದೇವ್ರ ಮಕ್ಳು ಇವತ್ತು ನಾವು ಹಲವಾರು ಜನರು ಏನ್ ಮಾಡ್ತಾರಂದ್ರೆ ಅಲ್ವಾ, ಹಲವಾರು ವಿಷಯದಲ್ಲಿ ಸೀರಿಯಸ್ ಆಗಿರೋದು ನೋಡ್ತೀರಾ ನೀವು? ಸೀರಿಯಸ್ ಇರ್ತಾರೆ ತುಂಬಾ, ತಮ್ಮ ಒಂದು ಯಾವ ಒಂದು ಆಚಾರದಲ್ಲಿ ವಿಚಾರದಲ್ಲಿ ತಾವು ಏನೋ ಒಂದು ಪಣ ತೊಟ್ಟಿದ್ದೀವಿ ತಾನು ಮಾಡುವಂತ ಗುರಿಯಲ್ಲಿ ಎಲ್ಲದರಲ್ಲೂ ಸೀರಿಯಸ್ ಆಗಿರ್ತಾರೆ. ಆದ್ರೆ ಇಡೀ ಪ್ರಪಂಚದಲ್ಲಿ ಇಡೀ ಮನುಕುಲಕ್ಕೋಸ್ಕರ ಇಷ್ಟು ಸೀರಿಯಸ್ ಆಗಿದ್ದು ಒಂದು ಕೆಲಸವನ್ನು ಮಾಡಿದಂತ ವ್ಯಕ್ತಿ ಒಂದೇ ಒಂದು ವ್ಯಕ್ತಿ ಯಾರಪ್ಪ ಅಂದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ತನ್ನಲ್ಲಿರುವಂತ ಎಲ್ಲ ವಿಷಯಗಳನ್ನ ಹೇಗೆ ತ್ಯಾಗ ಮಾಡ್ಬೇಕು, ಹೇಗೆ ಬಲಿ ಕೊಡ್ಬೇಕು, ಯಾವ ವಿಧದಲ್ಲಿ ಬಲಿ ಕೊಡ್ಬೇಕು, ಯಾವ ಸಮಯದಲ್ಲಿ ಬಲಿ ಕೊಡ್ಬೇಕು ಅಂತ ಎಲ್ಲ ವಿಷಯವನ್ನು ಮಾಡಿದ್ ಯಾರಪ್ಪ ಅಂದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮಾತ್ರ. ಸೊ ಅದರಿಂದ ದೇವ್ರ ಮಕ್ಕಳು ಒಂದು ವಿಷಯವನ್ನ ನಮ್ಮ ಮೈಂಡ್ ಅಲ್ಲಿ ಇಟ್ಕೊಳ್ಳೋಣ. ಏನಪ್ಪಾ ಅಂದ್ರೆ ದೇವ್ರ ಮಕ್ಕಳು ಬರುವಂತ ಸಮಯಗಳಲ್ಲಿ ನಮ್ಗೂ ಕೂಡ ಒಂದು ಸೀರಿಯಸ್ ಆಗಿರುವಂತ ಒಂದು ವಿಷಯ ಇದೆ, ಕರ್ತನ ರಾತ್ರಿ ಭೋಜನ. ನಾವು ಕೂಡ ನಮ್ಮ ವಿಷಯಗಳಲ್ಲಿ, ನಮ್ಮ ಪಾಪಗಳ ವಿಷಯದಲ್ಲಿ, ಬೇರೆಯವರ ಕ್ಷಮಿಸುವ ವಿಷಯದಲ್ಲಿ ಅಲ್ವಾ, ದೇವರ ಮೇಲೆ ತೋರಿಸುವ ಪ್ರೀತಿಯ ವಿಷಯದಲ್ಲಿ ಅಷ್ಟೇ ಸೀರಿಯಸ್ ಆಗಿದ್ದು ಏನ್ ಮಾಡೋಣ, ಮುಂದುವರೆಯೋದಕ್ಕೆ ದೇವ್ರು ನಮ್ಗೆ ಸಹಾಯ ಮಾಡಲಿ ಅಂತ ಹೇಳ್ತಾ ಒಂದು ಪಾಠವನ್ನು ಮುಗಿಸ್ತಾ ಇದ್ದೀನಿ. ಕೊನೆಯದಾಗಿ ಪ್ರಾರ್ಥನೆ ಮಾಡಿ ಒಂದು ಪಾಠವನ್ನು ಮುಗಿಸೋಣ. ಮೊದಲನೇದಂತ ಬಸವರಾಜ್ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ? ಸ್ವಲ್ಪ ಇಲ್ಲಿ ಡಿಸ್ಟರ್ಬೆನ್ಸ್ ಇದೆ ಬ್ರದರ್. ಇಲ್ಲ ಇಲ್ಲ, ಪ್ರಾರ್ಥನೆ ಮಾಡಿ. ಬಸವರಾಜರು ಪ್ರಾರ್ಥನೆ ಮಾಡಿ, ಡಿಸ್ಟರ್ಬೆನ್ಸ್ ಇಲ್ಲ. ಚೂರು ಡಿಸ್ಟರ್ಬೆನ್ಸ್ ಇದೆ ಬ್ರದರ್, ನಡೀತೈತೆ ತಡ್ರ, ಆಯ್ತು ಒಂದು ನಿಮಿಷ ಪ್ಲೀಸ್. ಓಕೆ, ಎಲ್ಲರ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. ಪರಿಶುದ್ಧನು ಪರಿಶುದ್ಧನು ನೀತಿವಂತನು ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವ ನಮ್ಮ ಪರಲೋಕ ತಂದೆಯಾದ ದೇವರೇ, ಈ ಒಂದು ವೇಳೆಗಾಗಿ ನಿಮಗೆ ಕೃತಜ್ಞತೆ ಸಲ್ಲಿಸ್ತೇವೆ ಸ್ವಾಮಿ. ಅಪ್ಪ, ಇದುವರೆಗೆ ನಾವು ಅತ್ಯಮೂಲ್ಯವಾದ ವಾಕ್ಯಗಳನ್ನು ತಿಳಿಪಡಿಸುವುದಕ್ಕಾಗಿ ನಿಮಗೆ ಕೃತಜ್ಞತೆ ಸಲ್ಲಿಸ್ತೇವೆ ಸ್ವಾಮಿ. ಸೋದರ ಮೂಲಕ ದೇವರೇ, ವಿಶೇಷವಾಗಿ ಪರಲೋಕದ ಪ್ರತಿರೂಪವಾಗಿರುವ ಈ ಭೂಲೋಕದ ವಸ್ತುಗಳಿಗೆ ನಾವು ಕೊಡುವ ಒಂದು ವಿಶೇಷವಾದ ಬೆಲೆಗಿಂತಲೂ
ಸಾಕ್ಷಾತ್ ಪರಲೋಕದ ವಿಷಯಗಳಿಗೆ ಕೊಡಬೇಕೆಂಬುದಾಗಿ ನಾವು ತಿಳಿದುಕೊಳ್ಳುತ್ತೇವೆ. ನಿಮ್ಗೆ ಕೃತಜ್ಞತೆ ಸಲ್ಲಿಸ್ತೇವೆ. ಅದು ಸ್ವಾಮಿ ವಾಕ್ಯಗಳನ್ನು ಅಂತಿಕೊಂಡಿರುವ ಸೋದರನ ಸೋದರ ಕುಟುಂಬವನ್ನು ಆಶ್ವಾಸ ಪ್ರಾರ್ಥಿಸ ಸ್ವಾಮಿ ಅವರು ಇನ್ನೂ ಹೆಚ್ಚೆಚ್ಚಾಗಿ ಸೇವೆಯಲ್ಲಿ ಬೆಳೆಸ್ಕೊಳ್ಳಿಕ್ ಬೇಕಾಗಿರುವಂತಹ ಜ್ಞಾನವನ್ನು ಕೊಟ್ಟು ನಡೆಸಿರುವುದಾಗಿ ನಾವು ಪ್ರಾರ್ಥಿಸುವೆ. ಬೇಕಾದ ಆರೋಗ್ಯವನ್ನು ಕೊಟ್ಟು ಕರುಣಿಸಿ ನಮ್ಮದಾಗಿ ಪ್ರಾರ್ಥಿಸ ಸ್ವಾಮಿ. ತಲೆಬಾಗಿರುವ ಪ್ರತಿಯೊಬ್ಬರನ್ನು ಕೂಡ ನೀವು ಆಶ್ವಾಸರಿ ದೇವರೇ. ನಿಮ್ಮ ಚಿತ್ತವನ್ನು ಕೈಗೊಂಡು ಓಡಲಿಕ್ಕೆ ಬೇಕಾಗಿರುವಂತಹ ಶಕ್ತಿಯನ್ನು ಕೊಟ್ಟು ನಡೆಸಿರುವುದಾಗಿ ನಾವು ಪ್ರಾರ್ಥಿಸ್ತೇವೆ. ಓಡುವ ಓಟದಲ್ಲಿ ಸ್ವಾಮಿ ತಲೆದೋರುವಂತಹ ಪ್ರತಿಯೊಂದು ಶೋಧನೆಗಳನ್ನು ಸಹಿಸಿಕೊಳ್ಳಿಕ್ಕೆ ಬೇಕಾದ ಶಕ್ತಿಯನ್ನು ಕೊಟ್ಟು ನಡೆಸಿರುವುದಾಗಿ ನಮ್ಮ ರಕ್ಷಕನ ಒಡೆಯುವನು ಆದ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ. ಪರಲೋಕದಲ್ಲಿರುವ ಜೀವಳ ತಂದೆ ಮೈನ್ ಎಲ್ಲರಿಗೆ ನಮಸ್ತೆ. ನಮಸ್ತೆ. ಹೆಸರು ಬಿಟ್ಟಿದ್ರ ದಯವಿಟ್ಟು ಚಮಸ್ಕೊಳ್ಳಿ. ಎಲ್ರಿಗೂ ನಮಸ್ತೆ. ಗುಡ್ ನೈಟ್ ಬ್ರದರ್. ಬಾಯ್ 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 ಬಾಯ್. ಗುಡ್ ನೈಟ್. ಟೇಕ್ ಕೇರ್ ಬ್ರದರ್. ನಮಸ್ಕಾರ ಬ್ರದರ್. ನಮಸ್ತೆ 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 ಶ್ರೀಕಂಬ್ರ. ನಮಸ್ತೆ ಬಾಯ್. ನಮಸ್ತೆ ನಮಸ್ತೆ.